ಸ್ಟಾಪ್ ಸೊಲ್ಯೂಷನ್ಸ್ ಫಾರ್ ಆಲ್ ಹೋಮ್ ನೀಡ್ಸ್ ಅಂದ್ರೆ ಒಂದು ಮನೆ ಕಟ್ಟಿದ್ರೆ ನಿಮ್ಗೆ ಏನ್ ಬೇಕು ಎಲ್ಲ ಒಂದೇ ಶೋರೂಮಲ್ಲಿ ಸಿಗುತ್ತೆ, ಅದು ಸ್ವದೇಶಿ ಶೋರೂಮ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಗೊತ್ತಾ ಈ ಪ್ರಾಡಕ್ಟ್ ಗಾಳಿಯಿಂದ ನೀರನ್ನ ಕಾಯಿಸುತ್ತೆ. ಈ ವರ್ಷದೊಳಗಡೆ 240 ಶೋರೂಮ್ಸ್ ಗಳನ್ನ ಕರ್ನಾಟಕದಲ್ಲಿ ಉಂಟಾಗ್ತಾ ಇದ್ದೀವಿ. 1000 ಉದ್ಯೋಗಗಳನ್ನ ಕೊಡಬೇಕು ಅನ್ನೋದು ನಮ್ಮ ಧ್ಯೇಯ. ಸರ್, ಈ UPS ಎಲೆಕ್ಟ್ರಿಸಿಟಿ ಒಂದೇ ಅಲ್ಲ, ಸೋಲಾರ್ ಇಂದ ವರ್ಕ್ ಆಗುತ್ತೆ. ಇಲ್ಲಿವರೆಗೆ ನಿಮ್ಮಲ್ಲಿರೋ ಎಲ್ಲಾ ಪ್ರಾಡಕ್ಟ್ಗೂ ಎಲ್ಲಾ ಟೆಕ್ನಿಷಿಯನ್ಸ್ ಗಳು ಬರ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲಾ ಪ್ರಾಡಕ್ಟ್ಗೂ ಒಬ್ಬರೇ ಟೆಕ್ನಿಷಿಯನ್ಸ್ ಬರ್ತಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸ್ಪೆಷಲ್ ವಿಡಿಯೋ ಜೊತೆ. ಸ್ನೇಹಿತರೆ, ಇವತ್ತು ನಾನು ಏಕೆ ಸ್ಪೆಷಲ್ ವಿಡಿಯೋ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿಯವರೆಗೆ ನಮ್ಮ ಚಾನೆಲ್ ಅಲ್ಲಿ ನಾನು ಅನೇಕ ಅಪ್ಲೈನ್ಸಸ್ ಗಳ, ಹೋಮ್ ಅಪ್ಲೈನ್ಸಸ್ ಇರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ ವಿಡಿಯೋ ಮಾಡಿದ್ದೆ. ಆದರೆ ಒಂದೇ ಸೂರಿನಡಿ, ಒಂದೇ ರೂಫ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳಿರುವಂತಹ ಒಂದು ವಿಡಿಯೋನ ಮಾಡಿರ್ಲಿಲ್ಲ. ಪ್ಲಸ್ ಒಂದು ಯುನಿಕ್ ಕಾನ್ಸೆಪ್ಟ್ ಅನ್ನ ನಾನು ನಿಮ್ಗೆ ತಿಳಿಸಿರ್ಲಿಲ್ಲ. ಸ್ನೇಹಿತರೆ, ಇದು ಕೇವಲ ಒಂದು ಅಪ್ಲೈನ್ಸಸ್ ವಿಡಿಯೋ ಅಲ್ಲ, ಒಂದು ಹೋಮ್ ಸೊಲ್ಯೂಷನ್ ವಿಡಿಯೋ ಅಂತ ಹೇಳ್ಬೋದು. ಯಾರ್ಯಾರು ಮನೆ ಕಟ್ತಾ ಇದ್ದೀರಾ, ಯಾರ್ಯಾರು ಮನೆ ಕಟ್ಟಿದ್ದೀರಾ, ಸೊ ನಿಮ್ಮ ಮನೆಗೆ ಸಂಪೂರ್ಣವಾದ ನೀಡ್ಸ್ ಅನ್ನ ಒಂದೇ ವಿಡಿಯೋದಲ್ಲಿ ನೀವು ಆಕ್ಚುಲಿ ಕಂಪ್ಲೀಟ್ ಮಾಡಬಹುದು. ಅದೊಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಇದೆ. ಸೊ ಕಾನ್ಸೆಪ್ಟ್ ಅನ್ನ ಅದನ್ನ ಕ್ರಿಯೇಟ್ ಮಾಡೋದ್ರಿಂದ ತಿಳ್ಕೊಳ್ಳೋದು ತುಂಬಾ ಉತ್ತಮ. ಸೊ ಅದಕ್ಕೋಸ್ಕರ ಇವತ್ತು ನಾನಿದ್ದೀನಿ ದಾವಣಗೆರೆಯ ಸ್ವದೇಶಿ ಗ್ರೂಪ್ಸ್ ಕಂಪನಿಯ ಹೆಡ್ ಆಫೀಸ್ ಅಲ್ಲಿ. ಸೊ ಈ ಕಂಪನಿಯ ಫೌಂಡರ್ ಅಂಡ್ ಸಿಇಒ ಆಗಿರುವಂತಹ ಪ್ರವೀಣ್ ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್ನ, ಹಾಗೆ ಅವರಿಂದ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನನ್ನ ಮೊದಲನೇ ಕ್ವಶನ್ ಏನಂದ್ರೆ, ತಮ್ಮ ಏನು ಸ್ವದೇಶಿ ಗ್ರೂಪ್ ಕಂಪನಿ ಅಂತ ಇದೆ, ಸೊ ಇದು ಯಾವಾಗ ಸ್ಟಾರ್ಟ್ ಆಗಿರೋದು, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ, ಜೊತೆಯಲ್ಲಿ ಈ ರೀತಿ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋಂತ ಐಡಿಯಾ ತಮಗೆ ಬಂದಿದ್ದು ಹೇಗೆ, ಆಮೇಲೆ ಒಂದು ನಮ್ದೊಂದು ವಿಷನ್ ಇದೆ ಅಂತ ಹೇಳಿದ್ರೆ ತಾವು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಕ್ಕಾಗತ್ತಾ? ನಮಸ್ತೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಒಂದು ಕನ್ನಡ ಕುವಾರ ಚಾನೆಲ್, ಒಂದು ಕನ್ನಡ ಕರ್ನಾಟಕ ಬೆಸ್ಟ್ ಒಂದು ಕಂಪನಿ ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಓಕೆ, ಸೊ ಏನಕ್ಕೆ ಈ ಕಂಪನಿನ ನಾನು ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಈ ಕಂಪನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬಾ ಕೆಲವಾರು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೆ. ಒಂದು 15 ವರ್ಷ ನಾನು ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೆ. ಪಾರ್ಲಿ, ವಿಪ್ರೋ, ಕೋಕಾ ಕೋಲಾ ಅಂಡ್ ಓಯೋ ರೂಮ್ಸ್ ಅಲ್ಲಿ ಆಸ್ ಎ ಕರ್ನಾಟಕ ಸಿಇಒ ಕೆಲಸ ಮಾಡಿದ್ದೆ. ಎಸ್ಪೆಷಲಿ ಒಂದು ಮನೆ ಕಟ್ಟಿದ್ರೆ ಎಲ್ಲ ಪ್ರಾಡಕ್ಟ್ ಬೇಕು. ಒಂದು ಮನೆ ಕಟ್ಟಿದ್ರೆ ಸೋಲಾರ್ ಬೇಕು, ಪ್ಯೂರಿಫೈಯರ್ ಬೇಕು, ಚಿಮಿ ಬೇಕು, ಬ್ಯಾಟರಿ ಬೇಕು, UPS ಬೇಕು. ಬಟ್ ಆ ಮನೆ ಕಟ್ಟಿದ ನಂತರ ಅದು ಎಲ್ಲಿ ತಗೋಬೇಕು ಅಂತಂದ್ರೆ, ಸೊ ಎಲ್ರಿಗೂ ಓಕೆ ಮಾರ್ಕೆಟ್ ಅಲ್ಲಿ ಇದೆ, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಹುಡ್ಕೊಂಡು ಹೋಗ್ಬೇಕು ನಾವು, ಒಂದೊಂದು ಪ್ರಾಡಕ್ಟ್ ಒಂದೊಂದು ಕಡೆ ಹುಡ್ಕೊಂಡು ಹೋಗ್ಬೇಕು, ಒಂದೊಂದು ಪಾರ್ಟಿ ಒಂದು ಹುಡ್ಕೊಂಡು ಹೋಗ್ಬೇಕು. ಅಂಡ್ ಒಂದು ಸರಿ ಆ ಪ್ರಾಡಕ್ಟ್ ಅನ್ನ ಬೈ ಮಾಡಿದ ಮೇಲೆ ಆಫ್ಟರ್ ದಟ್ ದೇರ್ ಇಸ್ ನೋ ಪೇರೆಂಟ್ಸ್ ಆ ಪ್ರಾಡಕ್ಟ್ ಗೆ. ಅಂದ್ರೆ ಏನಂದ್ರೆ ಆ ಪ್ರಾಡಕ್ಟ್ ತಗೊಳ್ತಾರೆ, ಸೋಲಾರ್ ಹಾಕಿಸ್ಕೊಳ್ತಾರೆ, UPS ಎಲ್ಲದ ಹಾಕಿಸ್ಕೊಳ್ತಾರೆ, ದೆನ್ ಸರ್ವಿಸ್ ಅಂತ ಬಂದಾಗ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದಿಲ್ಲ, ಅಂಡ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ. ಸೊ ಹಾಗೆ ಇದೊಂದು ಅನ್ಆರ್ಗನೈಸ್ ಆಗಿ ಕಂಡದಿಂದ ಯಾಕೆ ಆರ್ಗನೈಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದೇಳಿ, ನನ್ನ ಒಂದು 15 ವರ್ಷದ ಡಿಸ್ಟ್ರಿಬ್ಯೂಷನ್ಸ್ ಎಕ್ಸ್ಪೀರಿಯನ್ಸ್ ಮತ್ತೆ ದೊಡ್ಡ FMCG ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡು, ಒಂದು ಬಿಗ್ಗೆಸ್ಟ್ ಸ್ಟಾರ್ಟ್ಅಪ್ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡು, ಎಸ್ ಓಕೆ ನಾನು ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಸ್ಟಾರ್ಟ್ ಮಾಡಿದ್ದೆ. ನಾನು ಜಸ್ಟ್ ಮೊದಲಾಗಿ ಸ್ವದೇಶಿ ಗ್ರೂಪ್ ಅಂದ್ರೆ ಏನು, ಆ ಸ್ವದೇಶಿ ಗ್ರೂಪ್ ಹೇಗೆ ವರ್ಕ್ ಆಗುತ್ತೆ, ಸ್ವದೇಶಿ ಗ್ರೂಪ್ ಕಂಪ್ಲೀಟ್ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಪ್ಲೈನ್ಸಸ್. ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಅಂತಂದ್ರೆ, ಕಂಪ್ಲೀಟ್ ಸ್ವದೇಶಿ ಗ್ರೂಪ್ ಡ್ರಿಂಕಿಂಗ್ ವಾಟರ್ ಸೊಲ್ಯೂಷನ್ ನ ಕೊಡುತ್ತೆ, ಹಾಟ್ ವಾಟರ್ ಸೊಲ್ಯೂಷನ್ ನ ಕೊಡುತ್ತೆ, ದೆನ್ ಎಲೆಕ್ಟ್ರಿಸಿಟಿ ಸೇವಿಂಗ್ಸ್ ಅಂಡ್ ಜನರೇಷನ್ಸ್. ಪ್ರತಿಯೊಬ್ಬರ ಲೈಫ್ ಈ ಮೂರು ಜೊತೆ ನಡೀಲೇಬೇಕು. ಡೆಫಿನೆಟ್ಲಿ ಸರ್, ಮೂರು ಜೊತೆ ನಡೀಲೇಬೇಕು. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ತುಂಬಾ ಲಾಂಗ್ ಟರ್ಮ್ ಇದಕ್ಕೆ. ಸೊ ಎಲ್ಲಿ ತನಕ ಬೇಕು ಇದು ಅಂತಂದ್ರೆ, ಓಕೆ ನಾವು ಇರೋ ತನಕ ಬಿಸಿನೀರು ಬೇಕು, ಇರಬೇಕು ಎಲೆಕ್ಟ್ರಿಸಿಟಿ ನಾವು ಬಳಸೋ ತನಕ ಬೇಕು. ಇದೊಂದು ಪರ್ಮನೆಂಟ್ ರಿಸೋರ್ಸಸ್, ಇದೊಂದು ಪರ್ಮನೆಂಟ್ ಜಾಬ್ ಆಗಿ ಮಾಡುವಂಥದ್ದು. ದೆನ್ ಇಮಿಡಿಯೇಟ್ ಆಗಿ ನಾನು ಸ್ವದೇಶಿ ಟೆಕ್ ಅನ್ನೋದು ಒಂದು ಡಿವಿಷನ್ ನ ಸ್ಟಾರ್ಟ್ ಮಾಡಿ. ಸೊ ಸ್ವದೇಶಿ ಸೋಲಾರ್ ಅಲ್ಲಿ ಎಲ್ಲಾ ಸೋಲಾರ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಸೋಲಾರ್ ರಿಲೇಟೆಡ್ ಏನಿದೆ ಎಲ್ಲ ಸ್ವದೇಶಿ ಸೋಲಾರ್ ಅಲ್ಲಿ ಸಿಗುತ್ತೆ. ಸ್ವದೇಶಿ ಟೆಕ್ ಅಲ್ಲಿ ಎಲ್ಲ ಹೋಮ್ ಅಪ್ಲೈನ್ಸ್ ಪ್ರಾಡಕ್ಟ್ ಗಳು ಸಿಗುತ್ತೆ. ಸರಿ. ಸೊ ಆಸ್ ಆಫ್ ನೌ ಕರ್ನಾಟಕದಲ್ಲಿ
ಆಲ್ಮೋಸ್ಟ್ ಆಲ್ ನಾವು ಹಾಫ್ ಆಫ್ ದ ಕರ್ನಾಟಕನ ಕವರ್ ಮಾಡಿದೀವಿ. 23 ಬ್ರಾಂಚಸ್ ಇದೆ ನಮ್ದು, 23 ಶೋರೂಮ್ಗಳು ಮಾಡ್ಬಿಟ್ಟಿದ್ರು. ವಿಷನ್ ಬಂದ್ಬಿಟ್ಟು 2025 ಒಳಗಡೆ, ಸೊ ಕರ್ನಾಟಕ ಬೇಸ್ಡ್ ಔಟ್ ಒಂದು ಕಂಪನಿ ಸ್ವದೇಶಿ ಗ್ರೂಪ್. ಈ ಕಂಪನಿ ಎಂಟೈರ್ ಸೌತ್ ಇಂಡಿಯಾದಲ್ಲಿ 1,000 ಆಂಟ್ರಪ್ರನರ್ ನ ಸೃಷ್ಟಿ ಮಾಡಬೇಕು. ಓಕೆ, ಸೊ ಮಿನಿಮಮ್ ಟು ಮಿನಿಮಮ್ 10,000 ಪ್ಲಸ್ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕನ್ನ ವಿಷನ್ ಇಂದ ನಾನು ಸ್ಟಾರ್ಟ್ ಮಾಡಬೇಕು. ವಿಷನ್ ಬಂದ್ಬಿಟ್ಟು ಸ್ವಾವಲಂಬಿ ಭಾರತ, ಆತ್ಮ ನಿರ್ಭರ ಭಾರತ ಅನ್ನೋ ಒಂದು ಕಲ್ಪನೆಯಿಂದ ಮಾಡಿದಂತೆ. ಪ್ರಾಡಕ್ಟ್ ತಗೊಳ್ಳೋದಕ್ಕೆಲ್ಲ ರೆಡಿ, ಏನಾದ್ರು ಪ್ರಾಬ್ಲಮ್ ಅಂದ್ರೆ ಪ್ಯಾನಿಕ್ ಆಗ್ತಾರೆ, ಪ್ರಾಡಕ್ಟ್ ಹಿಂಗಿದೆ ಏನಾದ್ರು ಕೆಟ್ಟರೆ ಏನ್ ಮಾಡ್ಬೇಕು, ಕೆಟ್ಟರೆ ಏನ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಶೋರೂಮ್ಸ್ ಇದೆ. ನಿಮ್ಮ ಹತ್ರ ಸೊಲ್ಯೂಷನ್ ಇದೆ? ಅದಕ್ಕೆ ಸೊಲ್ಯೂಷನ್ಸ್ ಇದೆ. 78 ಕಿಲೋಮೀಟರ್ಸ್ ಅಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಶೋರೂಮ್ಸ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಬರ್ತಾರೆ. ಓಕೆ, ಏನೇ ಟೆಕ್ನಾಲಜಿ ನಾವು ಡ್ರೈವ್ ಮಾಡ್ತಾ ಇದೀವಿ, ಟೆಕ್ನಾಲಜಿ ನಮ್ಮ ಹತ್ರ ಇದೆ, ಆಪ್ ಇದೆ, ಇಫ್ ಏನು ಆಗಿಲ್ಲ ಡೈರೆಕ್ಟ್ ಅವ್ರು ನಮ್ಮ ಶೋರೂಮ್ಸ್ ಗೆ ಬಂದು ಕೇಳ್ಬಹುದು, ಸರ್ ಈ ತರ ಇದೆ ಪ್ರಾಡಕ್ಟ್ ಏನ್ ಸರ್ ಅಂತ. ಇಮಿಡಿಯೇಟ್ ಸೊಲ್ಯೂಷನ್ಸ್ ಕೊಡ್ತೀವಿ. ಯಾರು ಸೊಲ್ಯೂಷನ್ ನ ಕೊಡೋದಕ್ಕೆ ರೆಡಿ ಇದಾರೋ ನಮ್ಮ ದೇಶದಲ್ಲಿ ನಾವು ಸಕ್ಸಸ್ ಆಗ್ತಿವಿ. ಅದಕ್ಕೆ ತುಂಬಾ ದೊಡ್ಡ 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 ಎಕ್ಸಾಂಪಲ್ ಗಳು ನಮ್ಮ ದೇಶದಲ್ಲಿ ಇದೆ. ಸೊಲ್ಯೂಷನ್ಸ್ ಓರಿಯೆಂಟೆಡ್ ಆಗಿ ಬಂದಿರಂತ ಕಂಪನಿಗಳು ತುಂಬಾ ಸಕ್ಸಸ್ ಆಗಿದ್ದಾವೆ. ನಮ್ಮಲ್ಲಿ ತುಂಬಾ ಆ ತರದ ಯೂನಿಕ್ ಪ್ರಾಡಕ್ಟ್ ಗಳು ನಮ್ಮ ಹತ್ರ ಇದೆ. ಆಮೇಲೆ ಒಂದು ಏರ್ ಸೋರ್ಸ್ ಹೀಟ್ ಪಂಪ್ ಅಂತ ಇದೆ ಸರ್, 24 ಅವರ್ಸ್ ಹಾಟ್ ವಾಟರ್ ಸೊಲ್ಯೂಷನ್, 24 ಗಂಟೆನೂ ಬಿಸಿನೀರು ಸಿಗುತ್ತೆ. ಸೊ ಪ್ರಾಜೆಕ್ಟ್ಸ್ ಲೆವೆಲ್ ಅಲ್ಲಿ ಬಂದಾಗ ಇಲ್ಲಿ ಪ್ರಾಜೆಕ್ಟ್ಸ್ ನಮ್ಮ ಕಂಪನಿ ಇದೇನು, ಒಂದು ಮನೆಗೆ ನಾವು ಹೋದ್ರು ಸೊ ನಾವು ಒಂದು 70,000 ರೂಪಾಯಿ ಸೇಲ್ಸ್ ಮಾಡಿ ಒಂದು ಮನೆಗೆ ನಾವು 40 ಲಕ್ಷ ರೂಪಾಯಿ ತನಕ ನಾವು ಸೇಲ್ ಅನ್ನ ಮಾಡೋಕೆ. ಅಷ್ಟು ಪ್ರಾಡಕ್ಟ್ಸ್ ಒಂದೇ ಸೂರಲ್ಲಿ ಇದೆ. ಈ ಕಂಪ್ಲೀಟ್ ಹಾಟ್ ವಾಟರ್, ಡ್ರಿಂಕಿಂಗ್ ವಾಟರ್ ಮತ್ತೆ ಎಲೆಕ್ಟ್ರಿಸಿಟಿನ ನಾವು ಪ್ಲಾನ್ ಆಗಿ ಇಟ್ಕೊಂಡು ನಾವು ಒಂದು ಮನೆಗೆ ಎಂಟ್ರಿ ಆದಾಗ ಅಷ್ಟು ಪ್ರಾಜೆಕ್ಟ್ ನ ಒಂದೇ ರೂಫ್ ಅಲ್ಲಿ ನಾವು ಮಾಡಬಹುದು. ಓಕೆ, ಸರ್ವಿಸ್ ವಿಚಾರದಲ್ಲಿ ತಾವು ಡಿಫ್ರೆಂಟ್ ಹೇಗೆ ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಗೊತ್ತಿಲ್ಲ. ಒಂದ್ ಆಪ್ ಅಂತ ಹೇಳಿದ್ರಿ ನಮ್ಗೆ, ಏನಿದು ಆಪ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಎಲ್ಲರಿಗೆ? ಏನಂತಂದ್ರೆ ಸರ್ವಿಸ್ ದ ಬಿಗ್ ಇಶ್ಯೂ. ಓಕೆ, ಏನಾಗುತ್ತೆ, ಒಂದು ಟೂ ವೀಲರ್ ನಾವು ಪರ್ಚೇಸ್ ಮಾಡಿದಾಗ ಟೂ ವೀಲರ್ ತಗೊಂಡು ಹೋಗ್ಬೇಕಾದ್ರೆ ಫಸ್ಟ್ ಹೇಳದೆ ಶೋರೂಮ್ ನಾನು, ಸರ್ 2,500 ಕಿಲೋಮೀಟರ್ ಆದ್ಮೇಲೆ ಸರ್ವಿಸ್ ಮಾಡ್ಬೇಕು ಸರ್. ಆಬ್ವಿಯಸ್ಲಿ ಎಜುಕೇಟ್ ನನ್ನ ಅವ್ನು ಮಾಡಿ ಕಳಿಸಿದಕ್ಕೆ ನಮ್ಮ ತಲೆಯಲ್ಲಿ ಇದೆ ಹೊರತು 2,500 ಕಿಲೋಮೀಟರ್ ನಾವು ಸರ್ವಿಸ್ ಮಾಡಿಸ್ತೀವಿ. ಸೊ ಈ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ, ಯಾರು ಇದನ್ನ ಸರ್ವಿಸ್ ಇದು ಮಾಡಿಸ್ಬೇಕು ಸರ್ ಅಂತ ಹೇಳೋದಿಲ್ಲ, ಹೇಳಲ್ಲ, ಬಿಕಾಸ್ ಯಾಕೆ ಸರ್ವಿಸ್ ಕೊಡೋದಕ್ಕೆ ಅವ್ರ ಕೈಲ. ಸೊ ನಾವೇನ್ ಮಾಡ್ತೀವಿ, ನಾವು ಸೆಲ್ ಮಾಡೋದಕ್ಕಿಂತ ಜಾಸ್ತಿ ಎಜುಕೇಟ್ ಮಾಡ್ತಾ ಇದೀವಿ, ಸರ್ ಈ ಪ್ರಾಡಕ್ಟ್ ಹೀಗಿದೆ, ಈ ಪ್ರಾಡಕ್ಟ್ ಹೀಗೆ ಯೂಸ್ ಮಾಡಬೇಕು, ಈ ಪ್ರಾಡಕ್ಟ್ ಅನ್ನ ಇಷ್ಟು ದಿವಸ ಇಷ್ಟು ವರ್ಷದೊಳಗೆ ಸರ್ವಿಸ್ ಮಾಡಿಸ್ಬೇಕು, ಇಷ್ಟು ಫ್ರೀ ಸರ್ವಿಸ್ ಇರುತ್ತೆ. ಯಾಕೆ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೀವಿ ಅಂತಾರೆ ಸರ್, ಇವತ್ತು ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ. ಸೊ ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇರೋದ್ರಿಂದ ಒಂದ್ ಕ್ಲಿಕ್ ಅಲ್ಲಿ ಅವರಿಗೆ ಸರ್ವಿಸ್ ಬಂದು ಕೊಡ್ತಿದ್ದಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರು ಮಾಡ್ತಾರೆ. ತುಂಬಾ ಎಕ್ಸಾಂಪಲ್ಸ್, ನಮ್ಮ ಮನೆ ಪಕ್ಕದಲ್ಲೇ ಹೋಟ್ಲ್ ಇದ್ರು ನಾವು ಹೋಗಿ ತಗೊಂಡು ಬರೋಷ್ಟು ನಮ್ಗೆ ಇದಿಲ್ಲ, ನಾವು ಸ್ವಿಗ್ಗಿಯಿಂದನೇ ಬುಕ್ ಮಾಡ್ತೀವಿ. ಮನಿ ಮ್ಯಾಟರ್ ಅಲ್ಲ ಇಲ್ಲಿ, ನಮಗೆ ನಮ್ಮ ಟೈಮ್ ಮತ್ತೆ ನಮ್ಮ ಸರ್ವಿಸ್ ಇಂಪಾರ್ಟೆಂಟ್. ಸರ್ವಿಸ್ ಓರಿಯೆಂಟೆಡ್ ಬೇಸಿಸ್ ಅಲ್ಲಿ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಆಪ್ ಬೇಸಿಸ್ ಅಲ್ಲಿ ನಾವು ಈ ಕಂಪನಿನ ರನ್ ಮಾಡ್ತಾ ಇದೀವಿ. ಓಕೆ ಓಕೆ, ಸೊ ಒಂದ್ ಒಬ್ಬರಿಗೆ ಸರ್ವಿಸ್ ಬೇಕು ಅಂತಂದ್ರೆ ತಮ್ಮನ್ನ ಈ ಕಾಲ್ ಮಾಡು ಹಿಂದೆ ಹೋಗು ಆತರ ಏನು ಸರಿ ಇದಿಲ್ಲ, ಒಂದು ಮೊಬೈಲ್ ಅಲ್ಲಿ ಹ್ಯಾಂಡ್ ಹೆಲ್ಡ್ ಆಗಿ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಲಿ ಮಲ್ಟಿಪಲ್ ಪ್ರಾಡಕ್ಟ್ ಇರೋದ್ರಿಂದ ಸೊ ಒಂದು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದಲ್ವಾ? ಈ ಫಾರ್ ಎಕ್ಸಾಂಪಲ್ ಮನೇಲಿ 4-5 ಐಟಮ್ಸ್ ಇರುತ್ತೆ, ಸೊ ಅದಕ್ಕೊಂದು ಆಪ್ ಇದಕ್ಕೊಂದು ಆಪ್ ಅದೆಲ್ಲ ಬೇಡ ಅಂತ ಹೇಳ್ತೀರ? ಒಂದು ಸೊಲ್ಯೂಷನ್ ಅನ್ನೋದಕ್ಕಿಂತ ಕಮ್ ಟು ದ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ನೀವು ಬಂದಾಗ, ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಸೋಲಾರ್ ರಿಪೇರಿ ಇದೆ, ಸೋಲಾರ್ ಸರ್ವಿಸ್ ಇದೆ. ಸೊ ನಾವೊಂದು ಸೋಲಾರ್ ಗೆ ಅಂತ ಹೋದಾಗ ಸೋಲಾರ್ ಗೆ ಒಂದು ಸಪರೇಟ್ ಏಜೆನ್ಸಿ ಕೊಡ್ಬೇಕು, ಕೊಡ್ತೀವಿ. ಯುಪಿಎಸ್ ಬ್ಯಾಟರಿಗೆ ಸಪರೇಟ್ ಮಾಡ್ತಾ ಇರೋದಿಲ್ಲ. ನಮ್ಮಲ್ಲಿ ಇಷ್ಟು ಪ್ರಾಡಕ್ಟ್ ಒಂದೇ ಇರೋದ್ರಿಂದ ಒಂದ್ ಸರ್ವಿಸ್ ಚಾರ್ಜಸ್ ಅಲ್ಲಿ ಎಲ್ಲಾ ಸರ್ವಿಸಸ್ ಆಗುತ್ತೆ, ಎಲ್ಲ ಆಗ್ಬಿಡುತ್ತೆ, ಎಲ್ಲ ಸರ್ವಿಸ್ ಮಾತ್ರ ತಗೊಂಡಿರೋದು ಎಲ್ಲದಕ್ಕೂ ಒಂದೇ ಪ್ಯಾಕೇಜ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಬ್ಬ ಸೋಲಾರ್ ಸರ್ವಿಸ್ ಗೆ ಅಂತ ಹೋದ ಅಂದ್ರೆ ಯುಪಿಎಸ್ ಅಲ್ಲಿ ನೀರ್ ಕಡಿಮೆ, ಡಿಸ್ಟ್ರಿಬ್ಯೂಟರ್ ಕಡಿಮೆ ಇದ್ರೆ ಯಾಕೆ ಬರ್ತಾನೆ, ಚಿಮಣಿ ಏನಾದ್ರು ಪ್ರಾಬ್ಲಮ್ ಇತ್ತು ಆಯಿಲ್ ಇದ್ರೆ ತೆಗೆದು ಬರ್ತಾರೆ. ಸೊ ಒಂದು ಅವನ ಅಜೆಂಡಾ ಏನು, ಒಬ್ಬ ಸರ್ವಿಸ್ ನಮ್ಮ ಕಂಪನಿಯಿಂದ ಒಬ್ಬ ಸರ್ವಿಸ್ ಅನ್ನೋದ್ರೆ ಒಂದು ಪ್ರಾಡಕ್ಟ್ ಹೋದ್ರೆ ನಾನು ಆ ಮನೆಗೆ ಎಷ್ಟು ಪ್ರಾಡಕ್ಟ್ ಅನ್ನೋದು ಕೊಟ್ಟಿದೀನಿ ಅಷ್ಟು ಪ್ರಾಡಕ್ಟ್ ಅನ್ನ ಸರ್ವಿಸ್ ಮಾಡ್ಬರ್ಬೇಕಾಗಿರೋದು ಅವನ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಾವು ಏನ್ ಮಾಡಿದ್ವಿ, ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕ್ಸ್ ಅಲ್ಲಿ ನಾವು ಶೋರೂಮ್ ಮಾಡಿದಾಗ ಅಲ್ಲಿಯ ಲೋಕಲ್ ಎಂಪ್ಲಾಯೀಸ್ ಅನ್ನ ಅಲ್ಲಿ ಲೋಕಲೈಟ್ಸ್ ಅನ್ನ ನಾವು ಹೈರ್ ಮಾಡ್ತೀವಿ. ಆ ಲೋಕಲೈಟ್ಸ್ ಹೈರ್ ಮಾಡಿ ಅವರಿಗೆ ಟ್ರೈನಿಂಗ್ ಮಾಡಿ ಅವರಿಗೊಂದು, ಅವರು ಅನ್ನರ್ಗನೈಸ್ ಸೆಕ್ಟರ್ ಅಲ್ಲಿ ಇದ್ದರು ಸರ್, ಈ ಪ್ಲಂಬರ್ಸ್ ಈ ತರದ ಏನಿದ್ರು ಇವರೆಲ್ಲ ಅನ್ನರ್ಗನೈಸ್ ಸೆಕ್ಟರ್ ಇದ್ದ, ಅವ್ರನ್ನ ತಂದು ನಾವು ಆರ್ಗನೈಸ್ ಸೆಕ್ಟರ್ ಅಲ್ಲಿ ಮಾಡಿ ಅವ್ರಿಗೊಂದು ಆಫೀಸ್, ಅವ್ರಿಗೊಂದು ಯೂನಿಫಾರ್ಮ್, ಅವ್ರಿಗೊಂದು ಇದನ್ನ ಕೊಟ್ಟಾಗ ಅವ್ರಿಗೊಂದು ಪೀಪಲ್ ಆರ್ ಡೈಂಗ್ ಫಾರ್ ಐಡೆಂಟಿಟಿ, ಐಡೆಂಟಿಟಿನ ನಾವು ಕೊಟ್ಟಿದ್ದೀವಿ, ಐಡೆಂಟಿಟಿ ಬೇಸಿಸ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಸರ್ವಿಸ್ ಅನ್ನ ಕೊಟ್ಟು ಬರ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಪ್ರಾಡಕ್ಟ್ ಬಂದ್ಬಿಟ್ಟು ಸೋಲಾರ್, ಸೋಲಾರ್ ಬಂದಿರೋ ಸೋಲಾರ್ ವಾಟರ್ ಹೀಟರ್ ಬರುತ್ತೆ, ದೆನ್ ಸೋಲಾರ್ ಪ್ಯಾನಲ್ಸ್ ಗಳು ಬರುತ್ತೆ, ಸೋಲಾರ್ ಸ್ಟ್ರೀಟ್ ಲೈಟ್ ಗಳು ಬರುತ್ತೆ, ದೆನ್ ಸೋಲಾರ್ ಈ ಪಂಪ್ಸ್ ರೈತರಿಗೆ,
ಯಾಕೆ ನಾವು ತಾಲೂಕ್ ಲೆವೆಲ್ ಅಲ್ಲಿ ಜಾಸ್ತಿ ಶೋರೂಮ್ಸ್ ನ ಫೋಕಸ್ ಮಾಡ್ತೀವಿ, ಬೈ ಡಿಸೆಂಬರ್ ಒಳಗಡೆ 250 ಶೋರೂಮ್ಸ್ ನಾವು ತಾಲೂಕ್ ಲೆವೆಲ್ ಮಾಡಬೇಕು ಏನಂತಂದ್ರೆ ನಮ್ಮ ಫಾರ್ಮರ್ಸ್ ಗೆ ಹೆಲ್ಪ್ ಆಗುತ್ತೆ. ತುಂಬಾ ಜನಕ್ಕೆ ಒಂದು 5 HP ಮೋಟರ್ ನಾವು ಮಾಡ್ಕೋಬೇಕು, ಒಂದು ಅದಕ್ಕೊಂದು ಎಲೆಕ್ಟ್ರಿಸಿಟಿ ತಗೋಬೇಕು ಅಂತಂದಾಗ ತುಂಬಾ ಅವರು ಸಬ್ಸಿಡಿಯಿಂದ ಹೋಗ್ತಾರೆ, ಪ್ರತಿಯೊಂದಿಂದ ಹೋಗ್ತಾರೆ, 6-7 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಬಟ್ ಅವ್ರಿಗೆ ಆ ನಾಲೆಡ್ಜ್ ಇಲ್ಲ. ಸೊ ಅದೇ ನಾವು 2.5-3 ಲಕ್ಷ ರೂಪಾಯಿ 50% ಆಫ್ ಡಿಸ್ಕೌಂಟ್ಸ್ ಅಲ್ಲಿ ಅವ್ರಿಗೆ ಅದನ್ನ ನಾವು ಮನೆ ಬಾಗಿಲಿಗೆ ಹೋಗಿ ತಲುಪಿಸ್ತೇವೆ. ಏನೇ ಪ್ರಾಬ್ಲಮ್ ಆದ್ರೂ 6-7 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ನಮ್ ಶೋರೂಮ್ಸ್ ಇರುತ್ತೆ, ಇಮಿಡಿಯೇಟ್ ಆಗಿ ಹೋಗಿ ಅವ್ರು ಅದನ್ನ ರೆಕ್ಟಿಫೈ ಮಾಡಿ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊತಾರೆ. ಸ್ವದೇಶಿ ಸೋಲಾರ್ ಇಷ್ಟು ಸೋಲಾರ್ ಪ್ರಾಡಕ್ಟ್ಸ್ ಬರುತ್ತೆ. ಸ್ವದೇಶಿ ಟೆಕ್ ಅಲ್ಲಿ ಬಂದ್ಬಿಟ್ಟು ಸೊ ಎಲ್ಲ ಹೋಮ್ ಅಪ್ಲೈನ್ಸ್ ಪ್ರಾಡಕ್ಟ್ಸ್ ಬರುತ್ತೆ ಸರ್. ಒಂದ್ ಮನೆ ನಾವು ಕಟ್ಟಿದ್ರೆ ಮಿನಿಮಮ್ 6-7 ಪ್ರಾಡಕ್ಟ್ ಬೇಕು. 6-7 ಪ್ರಾಡಕ್ಟ್ ಸೋಲಾರ್ ವಾಟರ್ ಹೀಟರ್ ಬೇಕು, ಸೊ ಬ್ಯಾಟರಿ ಬೇಕು, UPS ಬೇಕು, ಒಂದು ವಾಟರ್ ಪ್ಯೂರಿಫೈಯರ್ ಬೇಕು, ಒಂದು ಚಿಮ್ನಿ ಬೇಕು, ಒಂದು ವಾಟರ್ ಲೆವೆಲ್ ಕಂಟ್ರೋಲರ್ ಬೇಕು, ಒಂದು ಸಾಫ್ಟ್ನರ್ ಬೇಕು, ಈ ತರದ ಎಲ್ಲ ಲೈನ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ ಸರ್. ಗೃಹ ಪ್ರವೇಶ ಆಗದ ನಂತರ ನಿಮ್ಮ ಮನೆಗೆ ಏನು ಪ್ರಾಡಕ್ಟ್ ಬೇಕೋ ಅದಷ್ಟು ಸ್ವದೇಶಿ ಕಂಪನಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಒಂದು ರೂಪಾಯಿ ಇವಾಗ ಒಂದು ಕೆಲಸ ಮಾಡೋಣ, ಮೊದಲೇದಾಗಿ ನಿಮ್ಮ ಪ್ರಾಡಕ್ಟ್ ಗಳನ್ನ ನೋಡ್ಕೊಂಡು ಬಂದ್ಬಿಡ್ತೀವಿ ನಾವು. ಜಗನ್ನಾಥ್ ಸರ್, ತಮ್ಮಲ್ಲಿ ಎಷ್ಟು ಪ್ರಾಡಕ್ಟ್ ಗಳಿದೆ, ಜೊತೆಯಲ್ಲಿ ಇವಾಗ ಎಷ್ಟು ಪ್ರಾಡಕ್ಟ್ ಗಳನ್ನ ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ? ಸರ್, ನಮ್ಮಲ್ಲಿ ಅರೌಂಡ್ 35 ಪ್ರಾಡಕ್ಟ್ಸ್ ಇದೆ. ನಮ್ಮಲ್ಲಿ 3 ತರ ಪ್ರಾಡಕ್ಟ್ ಇದೆ. ಸರಿ, ಹಾಟ್ ವಾಟರ್ಗಿದೆ, ಒಂದು ಡ್ರಿಂಕಿಂಗ್ ವಾಟರ್ಗಿದೆ, ಇನ್ನೊಂದು ಎಲೆಕ್ಟ್ರಿಸಿಟಿಗಿದೆ. ಓಕೆ, ಸೊ ಈ 3 ಪ್ರಾಡಕ್ಟ್ ಅಲ್ಲಿ ನಾನು ನಿಮಗೆ ಕೆಲವು ಪ್ರಾಡಕ್ಟ್ ಅನ್ನ ಇವತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿ ಸರ್, ಹೇಳಿ. ಸೊ ಬಟ್ ಸೋಲಾರ್ ಬಗ್ಗೆ ನಾನು ಇವತ್ತು ಹೇಳ್ತಿದ್ದೆ, ಸೋಲಾರ್ ವಾಟರ್ ಹೀಟರ್. ಈ ಸೋಲಾರ್ ವಾಟರ್ ಹೀಟರ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ತೀರಾ ಸರ್, ತುಂಬಾ ಬ್ರ್ಯಾಂಡ್ಸ್ ಇದೆ. ಅರೌಂಡ್ ಈ ಒಂದು 20-30 ಬ್ರ್ಯಾಂಡ್ ಮಾರ್ಕೆಟ್ ಅಲ್ಲಿ ನೋಡಿರ್ತೀರಾ. ಆ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಎಷ್ಟು ಡಿಫ್ರೆಂಟ್, ಏನಕ್ಕೆ ನಮ್ಮ ಪ್ರಾಡಕ್ಟ್ ನಾವು ಯುನಿಕ್ ಆಗಿ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ಫ್ಯೂ ಎಕ್ಸಾಂಪಲ್ ಕೊಡಕ್ ನಾನು ಇಷ್ಟಪಡ್ತೀನಿ. ಹೇಳಿ ಸರ್. ಸೊ ಈ ಪ್ರಾಡಕ್ಟ್ ಕ್ವಾಲಿಟಿ ನೀವು ನೋಡಬಹುದು ಸರ್, ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಒಂದು ನಾರ್ಮಲ್ ಆಗಿರೋ ಒಂದು ಟ್ಯಾಂಕಿಗೂ ಈ ಒಂದು ಟ್ಯಾಂಕಿಗೂ ಹೈಟ್ ಇರ್ಬೋದು, ಡಿಫ್ರೆನ್ಸ್ ಕಾಣ್ತಾ ಇದೆ. ಇದು ಎಸ್ಪೆಷಲಿ ಈ ಟ್ಯಾಂಕ್ ಅನ್ನು ಈ ಒಂದು ಪ್ರಾಡಕ್ಟ್ ಏನ್ಬಿಟ್ಟು ನಾವು ಹಾರ್ಡ್ ವಾಟರ್ಗೆ ಸಜೆಸ್ಟ್ ಮಾಡ್ತೀವಿ ಸರ್. ಇದೊಂದು ಪಾಲಿಮರ್ ಟ್ಯಾಂಕ್ ಅಂತ ಹೇಳಿ ಕರಿತೀವಿ ನಾವು. ಇದು ಪಾಲಿಮರ್ ಟ್ಯಾಂಕ್? ಯೆಸ್ ಸರ್, ಪಾಲಿಮರ್ ಟ್ಯಾಂಕ್, ಪ್ಲಾಸ್ಟಿಕ್ ಟ್ಯಾಂಕ್ ಇದೆ ಆಕ್ಚುಲಿ. ಓಕೆ. ಸೊ ಇದ್ರ ಒಳಗಡೆ ಏನು ಒಂದು ಟ್ಯಾಂಕ್ ಇದೆ, ಎಸ್ಪೆಷಲಿ ಡಿಸೈನ್ ಫಾರ್ ಹಾರ್ಡ್ ವಾಟರ್. ಓಕೆ ಓಕೆ. ದೆನ್ ಇದ್ರ ಪಕ್ಕದಲ್ಲಿ ನಿಮ್ಗೆ ಒಂದು ಟ್ಯಾಂಕ್ ಕಾಣ್ತಾ ಇದೆ ಸರ್, ಅದು ಬಂದ್ಬಿಟ್ಟು GI ಟ್ಯಾಂಕ್. ಈ GI ಟ್ಯಾಂಕ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಸ್ಪೆಷಲಿ ಫಾರ್ ರಿವರ್ ವಾಟರ್. ರಿವರ್ ವಾಟರ್? ಹೌದು ಸರ್. ಈಗ ನಾವೀಗ ಈಗ ಮೈಸೂರು, ಮಂಡ್ಯ ಅಥವಾ ಬ್ಯಾಂಗ್ಳೂರ್ ಅಂತ ಬೆಲ್ಟಲ್ಲಿ ಬಂದ್ರೆ ನಮ್ಮ ಕಾವೇರಿ ವಾಟರ್ ಸಪ್ಲೈ ತುಂಬಾ ಚೆನ್ನಾಗಿದೆ. ನಮ್ಗಲ್ಲಿಗೆ ಹಾರ್ಡ್ ವಾಟರ್ ಅಂತ ಅನ್ಸಲ್ಲ ಸರ್. ಹಾರ್ಡ್ ವಾಟರ್ಗಳಿಗೆ ನಾವು ಈ ಟ್ಯಾಂಕ್ ಅನ್ನ ನಾವು ಯೂಸ್ ಮಾಡಿದ್ರೆ ಇದ್ರ ಲೈಫ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸೊ ಸಾಫ್ಟ್ ವಾಟರ್ ಇಲ್ಲಿದೆ, ಸಾಫ್ಟ್ ವಾಟರ್ಗೆ ಈ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ 14,000 ಇಂದ ಸ್ಟಾರ್ಟ್ಸ್ ಆಗುತ್ತೆ. 14,000 ಇಂದ ಅರೌಂಡ್ 38,000 ವರೆಗೂ ಕಾಸ್ಟ್ ಆಗುತ್ತೆ. 14,000 ಸ್ಟಾರ್ಟ್ ಆಗುತ್ತೆ, 38,000 ಇರುತ್ತೆ. ದೆನ್ ಅಗೇನ್ ವಾರಂಟಿ ಅಂತ ಬಂದಾಗ ನಮ್ಮಲ್ಲಿ 5 ಇಯರ್ಸ್ ವಾರಂಟಿ ಪ್ರಾಡಕ್ಟ್ ಇದೆ, 10 ಇಯರ್ಸ್ ವಾರಂಟಿ ಪ್ರಾಡಕ್ಟ್ ಇದೆ. ಅಪ್ ಟು 10 ಇಯರ್ಸ್ ಇದೆ ಸರ್. ದೆನ್ ಇದು ಎಕ್ಸ್ಚೇಂಜಬಲ್ ವಾರಂಟಿ ಇದೆ ಸರ್. ಈ 5 ಇಯರ್ಸ್ ಒಳಗಡೆ ಏನೇ ನಮ್ಮ ಪ್ರಾಡಕ್ಟ್ ಅಲ್ಲಿ ಟ್ಯಾಂಕ್ ಅಲ್ಲಿ ಡ್ಯಾಮೇಜ್ ಆದ್ರೆ, ಎಸ್ಪೆಷಲಿ ಫಾರ್ ಈ ಟ್ಯಾಂಕ್ ಗೆ ಸರ್, ಟ್ಯೂಬ್ ಗೆ ಸ್ಟ್ಯಾಂಡ್ ಇರಲಿ, ಟ್ಯಾಂಕ್ ಅಲ್ಲಿ ಏನಾದ್ರೂ ಡ್ಯಾಮೇಜಸ್ ಆದ್ರೆ, ಲೀಕೇಜಸ್ ಬಂದ್ರೆ, ಇದನ್ನ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ಎಕ್ಸ್ಚೇಂಜ್ ಮಾಡಿ ವಿತಿನ್ ದಟ್ ವಾರಂಟಿ ಡ್ಯೂರೇಷನ್. ಡ್ರಿಂಕಿಂಗ್ ವಾಟರ್ ಅಲ್ಲಿ ನಮ್ಮ ಹತ್ರ ಇಷ್ಟು ಪ್ರಾಡಕ್ಟ್ಸ್ ಇದೆ ಸರ್. ಸೊ ಏನೇನಿದೆ, ಎಕ್ಸ್ಪ್ಲೈನ್ ಮಾಡಿ. ವಾಟರ್ ಪ್ಯೂರಿಫೈಯರ್ಸ್ ನೋಡಿರ್ತೀರ ಸರ್, ಇಂದ ಈಗ ವಾಟರ್ ಪ್ಯೂರಿಫೈಯರ್ ಸರ್ ಇದು. ಸೊ ಇದು ಮನೆಯಲ್ಲಿ ಒಂದು ವಾಲ್ ಮೌಂಟ್ ಹಾಕುವಂತ ವಾಟರ್ ಪ್ಯೂರಿಫೈ. ಓಕೆ ಓಕೆ. ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈಯರ್ ಅಂತ ಇದೆ ಸರ್. ಇದೇನ್ ಸರ್ ಇದು? ಸೊ ಇದು ಅಂಡರ್ ಸಿಂಕ್ ಸರ್, ಸಿಂಕ್ ಕೆಳಗಡೆ ಇರುತ್ತೆ. ಸಿಂಕ್ ಕೆಳಗಡೆ ಇರೋದ್ರಿಂದ ನಮ್ಗೆ ಈ ಟ್ಯಾಪ್ ಮಾತ್ರ ಕಾಣುತ್ತೆ ಸರ್, ಪ್ಯೂರಿಫೈಯರ್ ಎಲ್ಲಿದೆ ಅನ್ನೋದೇ ಕಾಣಿಸಲ್ಲ. ಓಕೆ ಓಕೆ. ಸಿಂಕ್ ಕೆಳಗಡೆ ಹಾಕಿರ್ತೀವಿ ಮನೆಗಳ ಸಿಂಕ್ ಒಳಗಡೆ, ಸಿಂಕ್ ಒಳಗಡೆ ಹಾಕಿರುತ್ತೆ. ಓಕೆ. ಟ್ಯಾಪ್ ಮಾತ್ರ ಕಾಣುತ್ತೆ, ಟ್ಯಾಪ್ ಆನ್ ಮಾಡ್ಕೊಂಡ್ರೆ ಬರುತ್ತೆ. ಕಂಪ್ಲೀಟ್ ನಮ್ಗೆ 7-stage ಪ್ಯೂರಿಫಿಕೇಶನ್ ಇದೆ ಸರ್. ಪ್ರಾಡಕ್ಟ್ ಇದೆ ಸರ್, ಹಾಟ್, ಕೋಲ್ಡ್ ಅಂಡ್ ನಾರ್ಮಲ್ ವಾಟರ್. ಈ ಪ್ರಾಡಕ್ಟ್ ಸರ್, ಇದು ಒಂದೇ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ 3 ತರ ವಾಟರ್ ಸಿಗುತ್ತೆ ಸರ್. ಓಕೆ. ಒಂದ್ರಲ್ಲೇ? ಎಸ್. ಇದು ಒಂದೇ ಒಂದು ಪ್ಯೂರಿಫೈಯರ್ ಅಲ್ಲಿ ನಿಮ್ಗೆ 3 ತರ ವಾಟರ್ ಬರುತ್ತೆ. ಸೊ ಇಲ್ಲಿ ಹಾಟ್ ವಾಟರ್ ಬರುತ್ತೆ, ಈ ಟ್ಯಾಪ್ ಆನ್ ಮಾಡಿದ್ರೆ ಹಾಟ್ ವಾಟರ್, ಈ ಟೈಪ್ ಆನ್ ಮಾಡಿದ್ರೆ ಕೋಲ್ಡ್ ವಾಟರ್, ಇಲ್ಲಿ ಬಂದು ಬಂದ್ರೆ ನಾರ್ಮಲ್ ವಾಟರ್. ನಾರ್ಮಲ್ ವಾಟರ್, ವಾವ್, ಸೂಪರ್ ಸರ್. ಒಂದು ಪ್ರಾಡಕ್ಟ್ ಅಲ್ಲಿ 3 ತರ ಸಿಗುತ್ತೆ ಸರ್. ಸೂಪರ್ ಸರ್. ಇದು ಇದೆ. ಈ ಅಗೇನ್ ದೆನ್ ನೆಕ್ಸ್ಟ್ ಬಂದ್ರೆ ಕಮರ್ಷಿಯಲ್ ಅಂತ ಸರ್. ಕಮರ್ಷಿಯಲ್, ಇದೆಲ್ಲ ಡೊಮೆಸ್ಟಿಕ್ ಪರ್ಪಸ್ ಆಯ್ತು, ಮನೆಗಳಿಗೆ ಆಯ್ತು. ಓಕೆ. ಸೊ ಈ ಒಂದು ಪ್ರಾಡಕ್ಟ್ ಬಂದು ಈ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಲೈಕ್ ಕಮರ್ಷಿಯಲ್ ಪರ್ಪಸ್ಗೆ, ಹೋಟೆಲ್ಗಳಿಗೆ. ನೆಕ್ಸ್ಟ್ ಬಂದು ಸಾಫ್ಟ್ವೇರ್ ಅಂತ ಒಂದು ಪ್ರಾಡಕ್ಟ್ ಇದೆ ಸರ್, ಲೈಕ್ ವಾಟರ್ ಹಾರ್ಡ್ನೆಸ್ ರಿಮೂವ್ ಮಾಡುತ್ತೆ ಈ ಪ್ರಾಡಕ್ಟ್. ಓಕೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಗೆ ರಿವರ್ ವಾಟರ್ ಅಂತ ಬಂದಾಗ ಮಡ್ ಕಂಟೆಂಟ್ ತುಂಬಾ ಬರುತ್ತೆ ಸರ್. ಹೌದು. ರಿವರ್ ವಾಟರ್ ಅಲ್ಲಿ ಇದು ಸ್ಮೆಲ್ ಇರ್ಬೋದು, ಅದೆಲ್ಲ ಬರುತ್ತೆ. ಹೌದು. ಸೊ ಈ ಮಡ್ ಕಂಟೆಂಟ್ ಅನ್ನ, ಸ್ಮೆಲ್ ಅನ್ನ ರಿಮೂವ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಇದರಲ್ಲಿ ಕಾರ್ಬನ್ ಫಿಲ್ಟರ್ ಅಂಡ್ ಸ್ಯಾಂಡ್ ಫಿಲ್ಟರ್ ಅಂತ ಯೂಸ್ ಮಾಡ್ತೀವಿ. ಓಕೆ. ಸೊ ಅದು ಇದೆ. ದೆನ್ ಬೋರ್ವೆಲ್ ಅಲ್ಲಿ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ ಬೋರ್ ವಾಟರ್ ಅಲ್ಲಿ. ಹೌದು. ಬೋರ್ ವಾಟರ್ ಹಾರ್ಡ್ನೆಸ್ ರಿಮೂವ್ ಮಾಡಕ್ಕೆ ಇದರಲ್ಲಿ ನಾವು ಸಾಫ್ಟ್ನರ್ ಅನ್ನು ಯೂಸ್ ಮಾಡ್ತೀವಿ ಸರ್. ಯೂಸ್ ಮಾಡ್ತೀವಿ. ಸೊ ಕಂಪ್ಲೀಟ್
ಸ್ಟಾಫ್ ತಿಳಿಸಿರೋ ಪ್ರಕಾರ ಏರ್ ಇಂದ ಆಕ್ಚುಲಿ ನೀರನ್ನ ಬಿಸಿ ಮಾಡ್ತೀರಾ ಅಂತ ಕೇಳಿದೆ, ಅದು ಈ ಪ್ರಾಡಕ್ಟ್ ನ ಮೂಲಕ. ಸರಿ, ಇದ್ರ ಬಗ್ಗೆ ನಮಗೆ ಸ್ವಲ್ಪ ಹೆಚ್ಚಿನ ವಿಚಾರ. ಇದು ಏರ್ ಸೋರ್ಸ್ ಹೀಟ್ ಪಂಪ್ ಅಂತ ಹೇಳಿ. ಆಕ್ಚುಲಿ ಇದು ಸ್ಟೋರೇಜ್ ಟ್ಯಾಂಕ್. ಓಕೆ, ಪಂಪ್ ಅಂತ ನಾವೇನ್ ಹೇಳ್ತಾ ಇದ್ವಿ, ಇದು ಪಂಪ್ ಸರ್. ಇದು ಪಂಪ್ ಅಲ್ವಾ? ಇದು ಪಂಪ್ ಸರ್, ಇದು ಪಂಪ್ ಆಕ್ಚುಲಿ. ಅದು ಬಂದು ಸ್ಟೋರೇಜ್ ಟ್ಯಾಂಕ್. ಸೋ ಇಲ್ಲೇನಿದೆ ನೀವು ನೋಡ್ತಾ ಇದ್ರೆ, ಈ ಯೂನಿಟ್ ಬಂದು ಪಂಪ್. ಪಂಪ್ ಇದು ಬಂದು ಪಂಪ್ ಅಲ್ವಾ? ಇದು ಪಂಪ್. ಓಕೆ, ಇಲ್ಲಿ ಕಾಣ್ತಾ ಇರೋದು ಟ್ಯಾಂಕ್. ಇದು ಟ್ಯಾಂಕ್. ಸೋ ಇಲ್ಲಿ ಏನೇ ಹಾಟ್ ವಾಟರ್ ಜನರೇಟ್ ಆದ್ರೆ, ಈ ಹಾಟ್ ವಾಟರ್ ಸ್ಟೋರೇಜ್ ಆಗೋದಕ್ಕೆ ಒಂದು ಟ್ಯಾಂಕ್ ಬೇಕು. ಆ ಟ್ಯಾಂಕ್ ಅನ್ನ ಇಲ್ಲಿ ಸ್ಟೋರ್ ಮಾಡಿರುತ್ತೆ ಹಾಟ್ ವಾಟರ್. ಈ ಪ್ರಾಡಕ್ಟ್ ಬಗ್ಗೆ ನೀರ್ ಕಾಯ್ತೆ ಅಂತ ನೀವೇನಾದ್ರು ಅಮೇಝಿಂಗ್ ನೋಡಿದ್ದೀರಾ? ಇಲ್ಲ ಇಲ್ಲ ಸರ್, ನಾನು ಎಲ್ಲೂ ಕೇಳಿಲ್ಲ ಸರ್ ಇದ್ರ ಬಗ್ಗೆ. ಸೋ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸರ್, ಇದ್ರಲ್ಲಿ ಒಂದು ಹೀಟ್ ಎಕ್ಸ್ಚೇಂಜರ್ ಟೆಕ್ನಾಲಜಿ ಇದೆ. ಹೇಳಿ ಸ್ವಲ್ಪ ಎಕ್ಸ್ಪ್ಲೇನ್. ಸೊ 25% ಆಫ್ ಎಲೆಕ್ಟ್ರಿಸಿಟಿ ಮಾತ್ರ ಇದು ಪವರ್ ಕನ್ಸಂಪ್ಷನ್ ಮಾಡುತ್ತೆ. ರಿಮೈನಿಂಗ್ 70% ಏನಿದೆ ಥ್ರೂ ಹೀಟ್ ಎಕ್ಸ್ಚೇಂಜರ್ ಟೆಕ್ನಾಲಜಿಯಿಂದ, ಅಂದ್ರೆ ಗಾಳಿಯಿಂದ ನೀರ್ ಕಾಯುತ್ತೆ. ಇದ್ರ ಒಳಗಡೆ ಒಂದು ಟೆಕ್ನಾಲಜಿ ಇದೆ ಸರ್, ಒಂದು ಕಂಪ್ರೆಸರ್ ಇರುತ್ತೆ, ಹೀಟ್ ಎಕ್ಸ್ಚೇಂಜರ್ ಇದೆ, ಕಂಡೆನ್ಸರ್ ಕಾಯಿಲ್ಗಳಿದೆ. ಸೊ ಇದ್ರಲ್ಲಿ ಒಂದು ಸರ್ಕ್ಯುಲೇಷನ್ ಪಂಪ್ ಇರುತ್ತೆ ಸರ್. ಈ ಸರ್ಕ್ಯುಲೇಷನ್ ಪಂಪ್ ಅಲ್ಲಿ ವಾಟರ್ ಪಾಸ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕೋ ಅಷ್ಟು ಎಲೆಕ್ಟ್ರಿಸಿಟಿ ಮಾತ್ರ ಇದು ಪವರ್ ಕನ್ಸಂಪ್ಷನ್ ಮಾಡಿ ತಗೊಳುತ್ತೆ ಸರ್. ರಿಮೈನಿಂಗ್ ಟೆಕ್ನಾಲಜಿ ಏನಿರುತ್ತೆ, ಹೀಟ್ ಎಕ್ಸ್ಚೇಂಜರ್ ಟೆಕ್ನಾಲಜಿಯಿಂದ ನೀರನ್ನ ಕಾಯಿಸುತ್ತೆ ಸರ್. ಇದ್ರ ಬಗ್ಗೆ ನಾವು ಒಂದು ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತಾ ಇದೀವಿ ಸರ್, ಇದ್ರ ಬಗ್ಗೆ ತುಂಬಾ ಇದೆ, ಇದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಡೀಟೇಲ್ ಹೆಚ್ಚಿನ ಮಾರ್ಕೆಟ್ ಅಲ್ಲಿ ಹೋದ್ರೆ 100 liter 200 liter ಅಥವಾ 300 liter ಮ್ಯಾಕ್ಸ್ ಟು ಮ್ಯಾಕ್ಸ್ 1000 liter ಸಿಗುತ್ತೆ. ಓಕೆ, ಬಟ್ ನಾವು ಹೇಗಿದೆ, ನಾವು ಅಪ್ ಟು 1 lakh ಹಾಟ್ ವಾಟರ್, 1 lakh liter ವರೆಗೂ ಹಾಟ್ ವಾಟರ್ ಪ್ರೊವೈಡ್. ಮನೆಗೆ ಯೂಸ್ ಮಾಡುವಂತ ಇನ್ವರ್ಟರ್ಸ್ ಇರ್ಬೋದು. ಸೊ ಬ್ಯಾಟ್ರಿ, ಬ್ಯಾಟ್ರಿ ಇಡೋದಕ್ಕೆ ಒಂದು ಟ್ರಾಲಿ, ಒಂದು ಕಂಪ್ಲೀಟ್ ಸೆಟ್ ಸರ್. ಸೊ ಇದು ಯೂಶಲಿ ನಮ್ಗೆ ಹೈಬ್ರಿಡ್ ಇನ್ವರ್ಟರ್ ಅಂತ ಕರಿತೀವಿ ಸರ್. ಹೈಬ್ರಿಡ್ ಅಂದ್ರೆ ನಾರ್ಮಲ್ ಇನ್ವರ್ಟರ್ ಅಲ್ಲ, ನಮ್ಮ ಈ ಬ್ರ್ಯಾಂಡ್ ಇರೋದೇ ಸೋಲೋ ಪವರ್ ಅಂತ. ಅದೇ ಅದನ್ನೇ ಅನ್ಕೊಂಡೆ, ಇಲ್ಲಿ ಸೋಲೋ ಅಂತ ಇದ್ರಲ್ಲಿ ಸೋಲಾರ್ ಅಲ್ಲಿ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್, ಇದು ಸೋಲಾರ್ ಅಲ್ಲಿ ವರ್ಕ್ ಆಗುವಂತ ಒಂದು ಇನ್ವರ್ಟರ್ ಸರ್. ಹೇಳಿ ಸರ್, ನೀವು ಇನ್ವರ್ಟರ್ ಹಿಂಭಾಗ ನೋಡಬಹುದು ಸರ್, ಇಲ್ಲಿ ಕಾಣ್ತಿದೆ ಸರ್. ಇಲ್ಲಿ ಕಾಣ್ತಾ ಇರೋದು ಪಿವಿ ಪ್ಲಸ್ ಅಂಡ್ ಪಿವಿ ಮೈನಸ್ ಅಂತ, ಇದು ಸೋಲಾರ್ ಪ್ಯಾನಲ್ ಒಂದು ಕನೆಕ್ಟಿವಿಟಿ ಇರುವಂತ ಒಂದು ಇನ್ವರ್ಟರ್ ಸರ್, ಹೈಬ್ರಿಡ್. ನಮ್ಮ ಹತ್ರ ಸೋಲಾರ್ ಪಿವಿ ಮಾಡೆಲ್ಸ್ ಗಳಿದೆ ಸರ್. ಇದು ಒಂದು 335 watt ಬೇಕಿರೋ ಪಾಲಿಕ್ರಿಸ್ಟಲಿನ್ ಪಿವಿ ಮಾಡೆಲ್ಸ್. ನಮ್ಮ ಹತ್ರ ಪಾಲಿ ಅಂಡ್ ಮೋನೋ ಎರಡು ಇದೆ. ಸೊ ಸ್ಟಾರ್ಟ್ ಫ್ರಮ್ 160 watt ಇಂದ ಸ್ಟಾರ್ಟ್ ಆಗುತ್ತೆ ಸರ್, 160 watt ಇದು ಪಾಲಿಕ್ರಿಸ್ಟಲಿನ್ ಪ್ಯಾನಲ್. ಸೊ ದೆನ್ ಅಗೇನ್ ಇದರಲ್ಲಿ ಮೋನೋ ಪ್ಯಾನಲ್ ಅಂತ ಬಂದಾಗ ಮೋನೋ ಪರ್ಕಲ್ಲಿ 400 watt ಪಿಕ್ ಪ್ಯಾನಲ್ ವರೆಗೂ ನಮ್ಮ ಹತ್ರ ಇದೆ ಸರ್. ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ ಅರೌಂಡ್ 15,000 ಇಂದ ಸ್ಟಾರ್ಟ್ ಆದ್ರೆ ಅರೌಂಡ್ 35,000 to 40,000 ವರೆಗೂ ಅಂದ್ರೆ ಡೊಮೆಸ್ಟಿಕ್ ಸೆಗ್ಮೆಂಟ್ ಬರುತ್ತೆ, ಮನೆ ಒಂದು ಮನೆಗಳಿಗೆ ಅಂದ್ರೆ. ಓಕೆ ಓಕೆ, ಅದಕ್ಕಿಂತ ಜಾಸ್ತಿನು ಅಂದ್ರೆ ಕಮರ್ಷಿಯಲ್ ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ ಸರ್. ನೆಕ್ಸ್ಟ್ ಪ್ರಾಡಕ್ಟ್ ಸರ್, ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಬಂದ್ರೆ ಮಾತ್ರ ಒಂದಿರೋ ಇನ್ನೊಂದು ಯುನಿಕ್ ಪ್ರಾಡಕ್ಟ್ ಸರ್. ಈ ಪ್ರಾಡಕ್ಟ್ ನೀವು ನೋಡಿರಬಹುದು ಸರ್, ಇದೊಂದು ಸೋಲಾರ್ ಸ್ಟ್ರೀಟ್ ಲೈಟ್ ಸರ್. ಇದು ಸೋಲಾರ್ ಸ್ಟ್ರೀಟ್ ಲೈಟ್ ಎಕ್ಸಾಕ್ಟ್ಲಿ ಸರ್. ಓಕೆ, ಇಲ್ಲಿ ಏನ್ ಕಾಣ್ತಾ ಇದೆ, ಇದು ಈ ಲೈಟ್, ಇದು ಲೂಮಿನರಿ ಸರ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಇದನ್ನ ಹಿಂದೆ ಕಾಣ್ತಾ ಇರ್ಬೋದು, ಇದು ಒಂದು ಸೋಲಾರ್ ಪ್ಯಾನಲ್. ಹೌದು. ಸೊ ಡೇ ಟೈಮಲ್ಲಿ ಇದೇನಾಗುತ್ತೆ, ಸೋಲಾರ್ ಎಲೆಕ್ಟ್ರಿಸಿಟಿ ಇದರಿಂದ ಜನರೇಟ್ ಆಗಿರೋದು, ಇದನ್ನ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡಿ ಇಟ್ಕೊಳುತ್ತೆ. ಓಕೆ, ಈವ್ನಿಂಗ್ ಆದ ತಕ್ಷಣ ಆಟೋಮೆಟಿಕ್ಲಿ ಇದೇ ಆನ್ ಆಗುತ್ತೆ ಸರ್. ಆನ್ ಆಗ್ಬಿಡುತ್ತೆ. ಸೊ ಇದರಲ್ಲಿ ಲೈಟ್ ಸೆನ್ಸರ್ ಇದೆ. ಓಕೆ, ನಾವು ಇದನ್ನ ಸ್ವಿಚ್ ಹಾಕಿ ಆನ್ ಮಾಡಬೇಕು ಆಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್. ಈ ಸ್ವಿಚ್ ಏನಿರುತ್ತೆ, ಒಂದ್ಸರಿ ಆನ್ ಮಾಡಿಟ್ರೆ ಆಯ್ತು ಸರ್. ಒಂದ್ಸತಿ ಆನ್ ಮಾಡಿಟ್ರೆ ಆಯ್ತಲ್ವಾ? ಒಂದ್ಸ ಆನ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಲೈಟ್ ಬ್ಲಿಂಕ್ ಆಗುತ್ತೆ. ಹೌದು, ಒನ್ಸ್ ಆನ್ ಮಾಡಿಟ್ರೆ ಸಾಕು. ಆಟೋಮೆಟಿಕಲಿ ಇದು ಸಂಜೆ ಆದ ತಕ್ಷಣ, ಕತ್ಲೆ ಆದ ತಕ್ಷಣ ಅದೇ ಆನ್ ಆಗುತ್ತೆ, ಬೆಳಿಗ್ಗೆ ಅದೇ ಆಫ್ ಆಗುತ್ತೆ. ವೆರಿ ಸ್ಮಾಲ್ ಪ್ರಾಡಕ್ಟ್ ಸರ್, ಬಟ್ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ತುಂಬಾ ಜನ ಮನೆಯಲ್ಲಿ ಯೂಸ್ ಮಾಡಿರ್ತಾರೆ. ಸೊ ವಾಟರ್ ಲೆವೆಲ್ ಕಂಟ್ರೋಲರ್ ಅಂತ ಹೇಳಿ ಸರ್ ಇದು. ಮನೆಯಲ್ಲಿ ನಾವು ಓವರ್ ಟ್ಯಾಂಕ್ ಇರುತ್ತೆ, ಸಂಪಿಂದ ನೀರು ಆನ್ ಮಾಡ್ಕೊಳ್ತೀವಿ, ಇಲ್ಲ ಬೋರ್ವೆಲ್ ಇಂದ ನೀರು ಆನ್ ಮಾಡ್ಕೊಂಡು ಓವರ್ ಟ್ಯಾಂಕ್ ಅನ್ನ ತುಂಬಿಸ್ತೀವಿ. ಹೌದು. ಸೊ ಬಟ್ ಈ ಪ್ರಾಡಕ್ಟ್ ಹೇಗೆ ಅಂದ್ರೆ ಸರ್, ಸೊ ಸಮಟೈಮ್ ನಾವು ಮೋಟರ್ ಆನ್ ಮಾಡಿರ್ತೀವಿ, ಮೋಟರ್ ಆನ್ ಮಾಡಿದಾಗ ಆಟೋಮೆಟಿಕ್ಲಿ ನಾವು ಆಫ್ ಮಾಡೋದನ್ನ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಯಾವುದೋ ಒಂದು ಟಿವಿ ನೋಡ್ತಾ ಇರ್ಬೋದು ಅಥವಾ ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ಬೋದು, ಫೋನ್ ಕಾಲರ್ಸ್ ಬ್ಯುಸಿ ಇರ್ಬೋದು, ಮೋಟರ್ ಆನ್ ಮಾಡೋದ್ರಿಂದ ಆಫ್ ಮಾಡೋದೇ ಮರತೆ ಹೋಗ್ಬಿಟ್ಟಿರ್ತೀವಿ. ಸೊ ಇದೇನ್ ಮಾಡುತ್ತೆ, ನೀರು ಓವರ್ಫ್ಲೋ ಆಗಿ ತುಂಬಿ ಹೋಗ್ತಾ ಇರುತ್ತೆ. ಅವಾಗ ಈ ಪ್ರಾಡಕ್ಟ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಇದು ಹೇಗೆಂದ್ರೆ, ಒಂದು ಟ್ಯಾಂಕಿಗೆ ನಾವು ಒಂದು ಸೆನ್ಸರ್ ಹಾಕಿರ್ತೀವಿ, ನೀವು ಕಾಣಬಹುದು ಇಮೇಜ್ ಕಾಣ್ತಾ ಇದೆ ಸರ್ ಇಲ್ಲಿ. ಸೊ ಸಂಪಿಂದ ನೀರ್ ಏನ್ ಪಂಪ್ ಆಗುತ್ತೆ ಓವರ್ ಟ್ಯಾಂಕಿಗೆ ಬರುತ್ತೆ. ಈ ಟ್ಯಾಂಕ್ ಅಲ್ಲಿ ಒಂದು ಸೆನ್ಸರ್ ಕೊಟ್ಟಿರ್ತೀವಿ ಸರ್, ಫ್ಲೋಟ್ ಸ್ವಿಚ್ ಕೊಟ್ಟಿರ್ತೀವಿ, ಇದೇ ಫ್ಲೋಟ್ ಸ್ವಿಚ್, ವಾಟರ್ ಲೆವೆಲ್ ಕಂಟ್ರೋಲ್ ಇಲ್ಲೊಂದು ಫ್ಲೋಟ್ ಸ್ವಿಚ್ ಕೊಡ್ತೀವಿ ಸರ್. ಫ್ಲೋಟ್ ಸೆನ್ಸ್ ಮಾಡುತ್ತೆ ಸರ್, ಯಾವ ತರ ಸೆನ್ಸ್ ಮಾಡುತ್ತೆ, ಟ್ಯಾಂಕ್ ತುಂಬಾ ಬಂದಾಗ ಆಟೋಮೆಟಿಕ್ಲಿ ಸೆನ್ಸ್ ಮಾಡಿ ಈ ಕಂಟ್ರೋಲರ್ ನ ಆಫ್ ಮಾಡುತ್ತೆ, ಮೋಟರ್ ಆಫ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಒಂದು ಸಂಪ್ ಕಾಣ್ತಾ ಇದೆ ನಿಮ್ಗೆ, ಸಂಪ್ ಅಲ್ಲಿ ನೀರಿಲ್ಲ ಅಂದ್ರೆ ನಾವು ಬೈ ಮಿಸ್ ಆಗಿ ಸಂಪ್ ನೋಡಿದ್ರೆ ಮೋಟರ್ ಆನ್ ಮಾಡಿದ್ರೆ, ಸೊ ಮೋಟರ್ ಡ್ರೈ ರನ್ ಆಗಿ ಮೋಟರ್ ಸುಟ್ಟು ಹೋಗುತ್ತೆ. ಬಟ್ ಇಲ್ಲಿ ನಾವು ಅದಕ್ಕೂ ಒಂದು ಫ್ಲೋಟ್ ಹಾಕಿದ್ರೆ ಇಲ್ಲಿ ಸಂಪಲ್ಲಿ ನೀರಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಮೋಟರ್ ಆನ್ ಆಗಕ್ಕೆ ಬಿಡಲ್ಲ ಸರ್. ಸರಿ, ಕಂಪ್ಲೀಟ್ಲಿ ಪ್ರೊಟೆಕ್ಷನ್ ಫಾರ್ ಮೋಟರ್ ಅಂಡ್ ಈ ವಾಟರ್ ವೇಸ್ಟ್ ಆಗುತ್ತೆ. ಸರ್, ನೆಕ್ಸ್ಟ್ ಚಿಮ್ನಿ ಸರ್. ಸೊ ಚಿಮ್ನಿ ಯೂಶಲಿ ನೋಡಿರ್ತೀರಾ, ನಿಮ್ಮ ಮನೆಯಲ್ಲೂ ಯೂಸ್ ಮಾಡಿರ್ತೀರಾ.
ಸ್ಪೀಡ್ ವೈಸ್ ದೆನ್ ಲೈಟ್ಸ್. ಸೊ ಇದೊಂದು ಬೇಸಿಕ್ ಮಾಡಲ್ ಸರ್. ದೆನ್ ಕ್ಲೀನಿಂಗ್ ಪರ್ಪಸ್ ಇದೆಲ್ಲ ತುಂಬಾ ಈಸಿ ಇದೆ ಸರ್. ನಾವೇ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬಫರ್ ಹಾಕೊಂಡು ಟ್ಯಾಂಕ್ ಕಣ್ಣು ನೋಡ್ಸುತ್ತೆ ಸೊ ಕ್ಲೀನಿಂಗ್ ಪರ್ಪಸ್ ಎಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತ ಮನೇಲಿ. ದೆನ್ ಇದೆಲ್ಲ ಫುಡ್ ಗ್ರೇಡ್ ಒಂದು ಸ್ಟೀಲ್ ಅಲ್ಲಿ ಮಾಡಿರುವಂತ ಪ್ರಾಡಕ್ಟ್. ಸೊ ಇದು ಒಂದು ಬೇಸಿಕ್ ಮಾಡೆಲ್. ಓಕೆ. ಸೊ ಇದು ಆದ್ಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಇನ್ನೂ ಒಂದು ಮಾಡೆಲ್ ಇದೆ ಸರ್. ಅಡ್ವಾನ್ಸ್ಡ್ ಇದೆಯಾ? ಒಂದು ಇಲ್ಲ ಅಡ್ವಾನ್ಸ್ ಅಂತ ಒಂದು ಮಾಡೆಲ್ ಇದೆ ಸರ್. ಸೇಮ್ ಆ ಮಾಡೆಲ್ ಇದೇ ತರ ಇರುತ್ತೆ ನೋಡೋದಕ್ಕೆ. ಬಟ್ ಅದಕ್ಕೆ ಬಟನ್ ಸಿಸ್ಟಮ್ ಇರಲ್ಲ, ಅದು ಕಂಪ್ಲೀಟ್ಲಿ ವೇವ್ ಸೆನ್ಸರ್ ಅಲ್ಲಿ ವರ್ಕ್ ಆಗುತ್ತೆ. ವೇವ್ ಸೆನ್ಸರ್, ಟಚ್ ಸೆನ್ಸರ್, ಹ್ಯಾಂಡ್ ಸೆನ್ಸರ್ ಅಲ್ಲಿ ವರ್ಕ್ ಆಗುತ್ತೆ, ಟಚ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆ. ಸೊ ಆ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಆ ಪ್ರೊಸೀಜರ್ ನಿಮ್ಗೆ ಇದರಲ್ಲಿ ತೋರಿಸ್ಬಿಡಿ ಸರ್, ಇದ್ರ ಬಗ್ಗೆ ಹೇಳಿ ನಮ್ಗೆ. ಹಾಗೆ ಟೋಟಲ್ ಒಂದು 6 ವೇರಿಯಂಟ್ಸ್ ಇದೆ ಸರ್. ದೆನ್ ನೆಕ್ಸ್ಟ್ ನಮ್ಮಲ್ಲಿ ಇರುವಂತ ಇದೊಂದು ಮಾಡೆಲ್. ಓಕೆ. ಚಿಮ್ನಿ ಸುಪೀರಿಯರ್ ಪ್ಲಸ್ ಅಂತ ಹೇಳಿ ಒಂದು ಮಾಡೆಲ್. ಸರಿ ಸರಿ, ಇದ್ರ ಬಗ್ಗೆ ಹೇಳಿ. ಹೇಗೆ ವರ್ಕ್ ಆಗುತ್ತೆ? ಲೈಕ್ ವೇವ್ ಸೆನ್ಸರ್ ಅಲ್ಲಿ ವರ್ಕ್ ಆಗುತ್ತೆ ಸರ್. ಜಸ್ಟ್ ಒಂದು ವೇವ್, ವೇವ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ. ದೆನ್ ನಮ್ಗೆ ಸ್ಪೀಡ್ ಅಷ್ಟೇ. ಒಂದು ಸ್ಟಿಕ್ ಮಾಡಿದ್ರೆ ಸ್ಪೀಡ್ 1, ಸ್ಪೀಡ್ 2, ಸ್ಪೀಡ್ 3. ಓಕೆ. ಆಫ್ ಮಾಡಿ ಹಾಗೆ. ಆಫ್ ಮಾಡ್ಬೇಕಂದ್ರೆ ಅಷ್ಟೇ ಸರ್, ಈ ಕಡೆಯಿಂದ ಆಫ್. ಓ, ಈ ತರ ಆಫ್ ಮಾಡ್ಬಿಡುವಂತದ್ದು. ಏನೋ ಅಡಿಗೆ ಕೆಲಸ ಮಾಡ್ತಿರ್ತೀವಿ, ಕೈ ಎಲ್ಲ ಒದ್ದೆ ಆಗಿರುತ್ತೆ, ಆ ಬಿಸಿನಲ್ಲಿ ಆಫ್ ಮಾಡೋಕ್ಕಾಗಿಲ್ಲ. ಟಚ್ ಮಾಡ್ಬೇಕು ಅಂದ್ರೆ ಸುಮ್ನೆ ಹೋಗುತ್ತೆ, ಭಯ ಇಲ್ಲ ಸರ್. ಓಕೆ. ಟಚ್ ಮಾಡಿದ್ರು ಆನ್ ಮಾಡ್ಬೋದು, ಟಚ್ ಮಾಡು ಮಾಡ್ಬೋದು ಅಲ್ವಾ? ವೇವ್ ಅಲ್ಲಿ ಆನ್ ಮಾಡ್ಬೋದು. ಆನ್ ಮಾಡ್ಬೋದು. ಆಫ್ ಮಾಡ್ಬಿಡಿ ಸರ್, ಆಫ್ ಮಾಡ್ಬಿಡಿ ಸರ್. ಈ ತರ ಆಫ್ ಆಗುತ್ತೆ ಸರ್. ಇದರಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ? ಪ್ರೈಸ್ ಎಷ್ಟು? 6 ವೇರಿಯಂಟ್ಸ್ ಇದೆ ಸರ್. ಬೇಸಿಕ್ ಅನ್ನೋದ್ರಲ್ಲಿ 2 ವೇರಿಯಂಟ್ ಇರುತ್ತೆ. ಅಡ್ವಾನ್ಸ್ ಅನ್ನೋ ಒಂದು ಮಾಡೆಲ್ ಇದೆ, ಅದೇ ಆಟೋಮೆಟಿಕ್, ಅದು ಕಂಪ್ಲೀಟ್ಲಿ ಆಟೋಮೆಟಿಕ್ ಅಂಡ್ ಆಟೋ ಕ್ಲೀನಿಂಗ್ ಇರುತ್ತೆ. ಈ ನಮ್ಮ ಮಾಡೆಲ್ ಅಲ್ಲಿ ಇದು ಅಷ್ಟೇ ಸರ್, ಇದು ಆಟೋ ಕ್ಲೀನಿಂಗ್ ಇರುತ್ತೆ. ಆಟೋ ಕ್ಲೀನಿಂಗ್ ಇರುತ್ತೆ, ಆಟೋ ಕ್ಲೀನಿಂಗ್ ಇದೆ. ಇಲ್ಲಿ ಒಂದು ಬಟನ್ ಇದೆ, ತೋರಿಸ್ಬಿಡಿ ಸರ್. ಅದು ಈ ಬಟನ್ ಸರ್, ಈಗ ಆಟೋ ಕ್ಲೀನಿಂಗ್ ಅಂತ ಏನಿದೆ ಈ ಬಟನ್ ಸರ್, ಇದನ್ನ ಒಂದು ಸರಿ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ 10 ಮಿನಿಟ್ಸ್ ಅಲ್ಲಿ ಆಟೋಮೆಟಿಕ್ ಅದೇ ಕ್ಲೀನ್ ಆಗುತ್ತೆ. ಓಕೆ. ಆಟೋ ಕ್ಲೀನಿಂಗ್ ಆಗಿ ಎಲ್ಲ ಇದರಲ್ಲಿ ಕಲೆಕ್ಟ್ ಆಗಿರುವಂತ ಆಯಿಲ್ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ತೋರಿಸ್ಬಿಡೋಣ ಸರ್. ಓಕೆ. ಇದರಲ್ಲಿ ಸ್ಟೋರ್ ಆಗುತ್ತೆ, ಇದು ನಾವು ಕ್ಲೀನ್ ಮಾಡ್ಕೋಬಹುದು. ಎವ್ರಿ 10 ಡೇಸ್ 15 ಡೇಸ್ ಒಂದ್ಸರಿ ನಾವೇ ಇದನ್ನ ಕ್ಲೀನ್ ಮಾಡಬಹುದು. ಆಯಿಲ್ ಮೇಕರ್ ಸರ್. ಸೊ ಈ ಪ್ರಾಡಕ್ಟ್ ನೀವು ನೋಡಿರ್ಬೋದು, ಗಾಣದಲ್ಲಿ ಎಣ್ಣೆ ತಯಾರಿಸುವಂತದೆಲ್ಲ ಕೇಳಿರ್ತೀರ. ಕರೆಕ್ಟ್ ಕರೆಕ್ಟ್, ಹೌದು. ಬಟ್ ಅವಾಗ ದೊಡ್ಡ ದೊಡ್ಡದಾಗ ಮೆಷಿನ್ ಇತ್ತು. ಹೌದು. ಈಗ ಅದು ಅಷ್ಟು ದೊಡ್ಡ ಮನೇನೂ ಇಲ್ಲ. ಸೊ ಇದು ಒಂದು ನಮ್ಮ ಮನೆಯಲ್ಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಅನ್ನ ತಯಾರು ಮಾಡಿಕೊಳ್ಳುವಂತ ಮೆಷಿನ್ ಸರ್ ಇದು. ಓಕೆ ಓಕೆ. ಸೊ ಇದರಲ್ಲಿ ನಾವು ಗ್ರೌಂಡ್ ನಟ್ ಆಯಿಲ್ ಇರ್ಬೋದು, ಕೊಕೊನಟ್ ಆಯಿಲ್ ಇರ್ಬೋದು, ಬಾದಾಮ್ ಆಯಿಲ್ ಇರ್ಬೋದು, ಫ್ಲೇಕ್ ಸೀಡ್ಸ್. ಸೊ ಯಾವುದೇ ತರ ನಾವು ಒಂದು ಸೀಡ್ಸ್ ಅನ್ನ ಆಯಿಲ್ ತೆಗಿತೀವಿ ಅದೆಲ್ಲ ಆಯಿಲ್ ಅನ್ನು ಮನೆಯಲ್ಲೇ ಮಾಡ್ಕೋಬಹುದು. ನಮ್ಮಲ್ಲಿ ಒಂದಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಗಳನ್ನ ಬೈ ಮಾಡಬೇಕು ಅನ್ಕೊಳ್ಳಿ, ನಮ್ಮ ವಿಡಿಯೋ ನೋಡ್ಬಿಟ್ಟು ನಮಗೂ ಬೇಕಪ್ಪ ಒಂದು 2-3 ಪ್ರಾಡಕ್ಟ್ ಬೇಕು. ಸೊ ಈ ತರ ಕಾಂಬೋ ಆಗಿ ಬೈ ಮಾಡಿದಾಗ ಕಾಂಬೋ ಆಫರ್ ಆ ಥರ ಏನಾದ್ರು ಇದೆಯಾ ಸರ್ ಸ್ಪೆಷಲ್ ಆಗಿ? ಸರ್, ಖಂಡಿತ ನಮ್ಮ ಹತ್ರನೂ ಕಾಂಬೋ ಆಫರ್ಸ್ ಇದೆ. ಈ ವಿಡಿಯೋನ ಖಂಡಿತ ನೀವು ಪೂರ್ತಿಯಾಗಿ ನೋಡಿ. ಇದರಲ್ಲಿ ನಿಮಗೆ ಆ ಕಾಂಬೋ ಆಫರ್ ಬಗ್ಗೆ ನಮ್ಮಲ್ಲಿ ಏನೇನು ಆಫರ್ ಇದೆ, ಸೊ ಮೆಗಾ ಡಿಸ್ಕೌಂಟ್ ಎಲ್ಲ ಇದೆ ಸರ್ ಕಾಂಬೋ ಆಫರಲ್ಲಿ. ಆ ಡಿಸ್ಕೌಂಟ್ಸ್ ಎಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀವಿ. ಪ್ರವೀಣ್ ಸರ್, ನಿಮ್ಮ ಪ್ರಾಡಕ್ಟ್ ಅಂತೂ ನೋಡ್ಕೊಂಬಂದ್ವಿ, ನಿಜವಾಗ್ಲೂ ಅಮೇಝಿಂಗ್ ಆಗಿದೆ. ನನಗಷ್ಟೇ ಅಲ್ಲ, ನಮ್ಮ ವೀಕ್ಷಕರಿಗೆ ಕೂಡ ನಿಜವಾಗ್ಲೂ ಇಷ್ಟ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇವಾಗ ಬರುವಂಥದ್ದು, ತಾವು ಸ್ಟಾರ್ಟಿಂಗಲ್ಲೇ ನಮ್ಮ ನಿಮ್ಮ ವಿಷನ್ ಬಗ್ಗೆ ಹೇಳೋ ಸಮಯದಲ್ಲಿ ನೀವು ಹೇಳಿದ್ರಿ, ಮುಂದಿನ ದಿನಗಳಲ್ಲಿ ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು, ಆಂಟ್ರಪ್ರಿನರ್ಗಳನ್ನು ಹುಟ್ಟಾಕಬೇಕು ಅಂತ ಹೇಳಿದ್ರೆ, ಅದರೆಡೆಗೆ ತಾವು ಏನು ಹೆಜ್ಜೆಯನ್ನು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗತ್ತಾ? ಸರ್, ಆಂಟರ್ಪ್ರಿನರ್ಶಿಪ್ಸ್ ಅನ್ನೋದು, ಸೊ ಆಂಟರ್ಪ್ರಿನರ್ಸ್ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಅನ್ನ ನಾವು ಕೊಡ್ತಾ ಇಲ್ಲ ಮೇಜರ್ಲಿ. ಸೊ ತುಂಬಾ ಯಂಗ್ಸ್ಟರ್ಸ್ಗೆ ನಾವು ಎನ್ಕರೇಜ್ ಮಾಡ್ತಾ ಇದೀವಿ. ಓಕೆ. ಸೊ ಹೇಗೆ ಅಂತಂದ್ರೆ, ಸೊ ನಾವು ಫ್ರಾಂಚೈಸಿ ಮಾಡೆಲ್ ಕೊಡ್ತೀವಿ, ಜಸ್ಟ್ ಓಕೆ ನಿಮ್ಗೆ ಒಂದು ಪ್ರಾಡಕ್ಟ್ ಕೊಡ್ತೀನಿ ಸೆಲ್ ಮಾಡಿ ಅಂತ ಬಿಡ್ತಾ ಇಲ್ಲ. ಓಕೆ. ಒಂದು ಫ್ರಾಂಚೈಸಿ ಮಾಡೆಲ್ ಕೊಟ್ರೆ ಹೇಗೆ ಕನ್ಸೂಮರ್ಗೆ ನಾವು ಎಜುಕೇಟ್ ಮಾಡ್ತಾ ಇದೀವೋ, ಒಂದು ಫ್ರಾಂಚೈಸಿ ಅವ್ರಿಗೂ ಅಷ್ಟೇ ನೀಟಾಗಿ ನಾವು ಎಜುಕೇಟ್ ಮಾಡಿ ಅವರಿಗೆ ರೆಡಿ ಮಾಡಿ ಅದನ್ನ ಕೊಡ್ತೀವಿ. ಓಕೆ. ಫ್ರಾಂಚೈಸಿ ನಾವು ಕೊಡ್ತೀವಿ ಅಂತಂದ್ರೆ ಅವರಿಗೆ ಕಂಪ್ಲೀಟ್ ಶೋರೂಮ್ ಹೇಗೆ ರನ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಹೇಗೆ ಕೊಡ್ತೀವಿ ನಾವು, ಎಂಪ್ಲಾಯ್ಮೆಂಟ್ ಸಪೋರ್ಟ್ ಹೇಗೆ ಕೊಡ್ತೀವಿ, ಸೇಲ್ಸ್ ಯಾವ ತರ ಜನರೇಟ್ ಮಾಡ್ತೀವಿ ನಾವು. ಸೇಲ್ಸ್ ಅಲ್ಲಿ ನಾವು ಎರಡು ತರ ಮಾಡ್ತೀವಿ, ಒಂದು ಡೊಮೆಸ್ಟಿಕ್ ಸೇಲ್ಸ್, ಒಂದು ಕಮರ್ಷಿಯಲ್ಸ್ ಅಂತಂದೇಳಿ. ಡೊಮೆಸ್ಟಿಕ್ ಸೇಲ್ಸ್ ಗೆ ನಾವು ಲೀಡ್ ಜನರೇಷನ್ ತ್ರೂ ಡ್ರೈವ್ ಮಾಡ್ತೀವಿ, ಎಂಪ್ಲಾಯ್ಮೆಂಟ್ ಡೋರ್ ಟು ಡೋರ್ ಆಕ್ಟಿವಿಟಿ ಜನರೇಟ್ ಮಾಡ್ತೀವಿ. ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಗಳ ಸಪರೇಟ್ ಆಗಿರುತ್ತೆ. ಆಮೇಲೆ ಕಮರ್ಷಿಯಲ್ ಪ್ರಾಜೆಕ್ಟ್ ತುಂಬಾ ಮಾಡ್ತಾ ಇದೀವಿ ನಾವು. ಮಿನಿಮಮ್ ಬಂಡವಾಳ 5 ಲಕ್ಷ ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು ಅವರು. ಸೊ 5 ಲಕ್ಷ ರೂಪಾಯಿಂದ ನಮ್ಮ ಹತ್ರ 25-30 ಲಕ್ಷ ರೂಪಾಯಿ ತನಕ ಫ್ರಾಂಚೈಸ್. ಸೊ ಲೀಡ್ ಜನರೇಷನ್ಸ್ ಬಂದ್ಬಿಟ್ಟು ನಾವು ರೆಡಿ ಮಾಡಿ ಕೊಡ್ತಾ ಇದೀವಿ. ಸಿ, ಇಂಡಿಯಾದಲ್ಲಿ ಏನಾದ್ರೂ ಒಂದು ಕಂಪನಿ, ಸರ್ ನೀವು ಇನ್ವೆಸ್ಟ್ ಮಾಡಿ ಸರ್, ನಾವು ನಿಮಗೆ ಸೇಲ್ಸ್ ಮಾಡಿ ಕೊಟ್ಟು ತೋರಿಸ್ಬಿಟ್ಟು ನಿಮಗೆ ಅದನ್ನ ಮಾಡೆಲ್ ನಿಮ್ ಕೈಯಾಗ ಕೊಡ್ತೀವಿ, ಸ್ವದೇಶಿ ಓನ್ಲಿ. ನಾವು ಅವರಿಗೆ ಆ ಪ್ರಾಜೆಕ್ಟ್ ಅಂತ ಹಿಡಿದು ನಾವು ಒಂದು ಅವರಿಗೆ ಫ್ರಾಂಚೈಸಿ ನಾವು ಮಾಡೆಲ್ನ ನಾವು ಕೊಟ್ರೆ, ಆ ಫ್ರಾಂಚೈಸಿ ಹೇಗೆ ಡ್ರೈವ್ ಮಾಡಬೇಕು, ಹೇಗೆ ಲೀಡ್ ಜನರೇಟ್ ಮಾಡಬೇಕು, ಹೇಗೆ ಕಸ್ಟಮರ್ನ ಅಟೆಂಡ್ ಮಾಡಬೇಕು, ಇದಿಷ್ಟು ಟ್ರೈನಿಂಗ್ ಮಾಡೆಲ್ನ ನಾವು ಮಾಡಿ ಅದನ್ನ ನಾವು ಕಂಪ್ಲೀಟ್ ಮಾಡ್ಬಿಟ್ಟು ಅವ್ರ ಕೈಲಿ ಕೊಡ್ತೀವಿ. ಎಸ್ಪೆಷಲಿ ಇದು ಡಿಜಿಟಲ್ ಯುಗ, ಈ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಬೇಸಿಸ್ ಅಲ್ಲಿ ನಾವು ಹೇಗೆ ಸೇಲ್ಸ್ ಅನ್ನ ಜನರೇಟ್ ಮಾಡ್ತೀವಿ, ಹೇಗೆ ಫ್ರಾಂಚೈಸಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು. ಸೊ ನಮ್ಮದೇ ಆದ ಒಂದು ಸೆಟ್ ಆಫ್
ನಾವು ಫ್ರಾಂಚೈಸಿ ತಗೊಂಡಾಗ ಲೀಡ್ ಜನರೇಷನ್ ತಮ್ಮಿಂದ ಆಗ್ತಾ ಇದೆ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ತಾವು ಅಂತ ಕೇಳ್ಪಟ್ಟೆ. ಸೊ ಡಿಜಿಟಲ್ ಹೆಡ್ ಆಗ್ಬಿಟ್ಟು ತಾವು ನಮ್ಗೆ ಹೇಳಿ, ಸೊ ನಾನೇ ಒಂದು ವೇಳೆ ಫ್ರಾಂಚೈಸಿ ತಗೊಂಡ್ರೆ ಲೀಡ್ಸ್ ಹೇಗೆ ಜನರೇಟ್ ಆಗುತ್ತೆ, ನಮ್ಮ ಊರಲ್ಲೇ ಲೀಡ್ಸ್ ಹೇಗೆ ಜನರೇಟ್ ಆಗುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ನೀವು ಡೀಲರ್ಶಿಪ್ ತಗೊಂಡ್ರೆ ನಾವೀಗ ಪ್ರತಿಯೊಂದು ತಾಲೂಕು ವೈಸು ಮತ್ತೆ ಡಿಸ್ಟ್ರಿಕ್ಟ್ ವೈಸು ಲೀಡ್ಸ್ ಜನರೇಟ್ ಮಾಡ್ಕೊಡ್ತೀವಿ ಸರ್. ಯಾವ ತರ ಮಾಡ್ತೀರಾ? ಅದು ಗೂಗಲ್ ಆಗಿರ್ಬೋದು, ಸೋಶಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈಗ ನಿಮ್ದೇ ಯೂಟ್ಯೂಬ್ ಚಾನಲ್ ಇದೆ, ನೀವು ಬಂದಿದ್ದೀರಾ, ಆತರ ನಾವು ನಿಮ್ತರ ಇನ್ಫ್ಲುಯೆನ್ಸ್ ಮಾರ್ಕೆಟರ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಇನ್ಫ್ಲುಯೆನ್ಸ್ ಮಾರ್ಕೆಟಿಂಗ್ ಯೂಸ್ ಮಾಡ್ತೀವಿ, ಮತ್ತೆ ಬೇರೆ ಬೇರೆ ತುಂಬಾ ಟೆಕ್ನಿಕ್ಸ್ ಇದೆ, ಅದಕ್ಕೆ ಎಸ್ಇಒ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ, ಆಫ್ಲೈನ್ ಆನ್ಲೈನ್ ಯೂಸ್ ಮಾಡ್ತೀವಿ, ವೆಬ್ಸೈಟ್ ಇದೆ, ಆಮೇಲೆ ಫಾರ್ಮ್ ಸಬ್ಮಿಷನ್ಸ್ ಇದೆ. ಈಗ ನಿಮ್ದು ಯೂಟ್ಯೂಬ್ ತರನೇ ತುಂಬಾ ಇನ್ಫ್ಲುಯೆನ್ಸರ್ ಮಾರ್ಕೆಟ್ ಆಲ್ರೆಡಿ ನಾವು ಟ್ರೈ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಏರಿಯಾದಿಂದ ಯಾರೋ ನಮ್ಮನ್ನ ನೋಡ್ತಾರೆ ಅನ್ಕೊಳ್ಳಿ, ಸೊ ಅವರು ನಮ್ಗೆ ಹೇಗೆ ಕನೆಕ್ಟ್ ಆಗ್ತಾರೆ ಸರ್, ಅದೆಲ್ಲ ಹೆಂಗ್ ಬರುತ್ತೆ? ಇಲ್ಲ ಸರ್, ಫಾರ್ ಎಕ್ಸಾಂಪಲ್ ಈಗ ನಿಮ್ಗವ್ರು 600,000 ಜನ ಸಬ್ಸ್ಕ್ರೈಬರ್ಸ್ ಇದಾರೆ, ನೋಡಿದಾರೆ ಅಂತ ಹೇಳ್ತಾರೆ, ಅದೇ ತರ ಎಲ್ಲ ಇನ್ಫ್ಲುಯೆನ್ಸ್ ಮಾರ್ಕೆಟರ್ಸ್ ಅವ್ರವ್ರ ಇವ್ರು ಇರ್ತಾರೆ, ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವ್ರಿಗೆ ಕನೆಕ್ಟ್ ಮಾಡ್ತಾರೆ. ಇನ್ಫ್ಲುಯೆನ್ಸ್ ಮಾರ್ಕೆಟಿಂಗ್ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ, ಹಾಗಾಗಿ ಅವ್ರ ವಿಡಿಯೋಸ್ ನೋಡ್ತಾರೆ, ಅವ್ರ ಲೀಡ್ಸ್ ಆಟೋಮೆಟಿಕಲಿ ಜನರೇಟ್ ಆಗೇ ಆಗುತ್ತೆ, ಜನರೇಟ್ ಆಗುತ್ತಲ್ಲ ಲೀಡ್ಸ್. ಅದನ್ನೇ ನಾನು ಕನ್ವರ್ಷನ್ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ, ನಮಗೆ ಒಂದು ಫ್ರಾಂಚೈಸಿ ತಗೊಂಡವ್ರಿಗೆ ನೀವು ಅದನ್ನ ತಿಳಿಸ್ಕೊಡ್ತೀರಾ ಹೇಗೆ ಸರ್? ಇಲ್ಲ ಸರ್, ನಾವೇನಂತಂದ್ರೆ ಡೈರೆಕ್ಟ್ ಆಗಿ ಪೊಟೆನ್ಶಿಯಲ್ ಲೀಡ್ಸ್ ಅನ್ನ ಕೊಡ್ತೀವಿ ನಾವು ಅವರಿಗೆ ವಿತ್ ಕಾಂಟ್ಯಾಕ್ಟ್ ನಂಬರ್. ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದ್ ಊರಲ್ಲಿ ಬೆಂಗಳೂರಲ್ಲೇ ಈಗ ರಾಜಾಜಿನಗರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ರಾಜಾಜಿನಗರದಲ್ಲಿ ಯಾರು ಇದಾರೆ ಅವ್ರು ಇಂಟ್ರೆಸ್ಟೆಡ್ ಇರೋ ಕೀವರ್ಡ್ಸ್ ಟಾಪ್ ಇದು ಮಾಡಿದ ತಕ್ಷಣ ಅವ್ರಿಗೆ ಪಾಪ್ಅಪ್ ಆಗುತ್ತೆ ಫಾರಂ. ಓಕೆ, ಫಾರಂ ಪಾಪ್ಅಪ್ ಆಗುತ್ತೆ, ಅವ್ರು ಇಂಟ್ರೆಸ್ಟೆಡ್ ಇರೋರು ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ ಫಾರಂ. ನಾವು ಅವ್ರನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ರಾಜಾಜಿನಗರ ಡೀಲರ್ ಕೊಡ್ತೀವಿ. ರಾಜಾಜಿನಗರ ಡೀಲರ್ ಕೊಡ್ತೀವಿ ಅಂದ್ರೆ ಲೀಡ್ಸ್ ಕಸ್ಟಮರ್ ಇರ್ಬೋದು, ಅವ್ರ ಡೀಟೇಲ್ಸ್ ಅನ್ನ ಕೊಡ್ತಾರೆ, ಡೀಟೇಲ್ಸ್ ವಿತ್. ತದನಂತರ ಆಕ್ಚುಲಿ ಏನ್ ಪ್ರೊಸೆಸ್ ಇರುತ್ತೆ, ಅವರು ಅದನ್ನ ಆ ಲೀಡ್ಸ್ ಅನ್ನ ಅವರು ಮಾತಾಡ್ಬೇಕು ಸರ್, ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೇಲ್ಸ್ ಆಗಿ ಮಾಡ್ಕೊಂಡು ಅದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಇರುತ್ತೆ. ಫೈನ್ ಫೈನ್ ಸರ್. ಹಾಗೆ ತಮ್ದು ಸೋಶಿಯಲ್ ಮೀಡಿಯಾದಲ್ಲಿ ತಮ್ದು ಯೂಟ್ಯೂಬ್ ಚಾನಲ್ ಏನಾದ್ರು ಇದೆಯಾ ಸರ್? ಇದೆ ನಮ್ದು ಯೂಟ್ಯೂಬ್ ಚಾನಲ್. ಏನ್ ಚಾನಲ್ ಇದೆ, ಏನ್ ಕಂಟೆಂಟ್ ಹಾಕ್ತೀರಾ ಸರ್? ಅದರಲ್ಲಿ ಹೆಲ್ಪಿಂಗ್ ವಿಡಿಯೋಸ್ ಎಲ್ಲ ಹಾಕ್ತೀವಿ ಸರ್. ಫಾರ್ ಎಕ್ಸಾಂಪಲ್ ಸೋಲಾರ್ ಇರ್ಬೋದು, ನಮ್ ಯುಪಿಎಸ್ ಇರ್ಬೋದು, ಅದರ ಟಿಪ್ಸ್ ಅಂಡ್ ಟ್ರಿಕ್ಸ್ ಇರ್ಬೋದು, ಆಮೇಲೆ ಅದಕ್ಕೆ ಯೂಸ್ಫುಲ್ ಆದಂತ ವಿಡಿಯೋಸ್ ತುಂಬಾ ಅದರಲ್ಲಿ ಚಾನಲ್ ಹಾಕ್ತಾ ಇದೀವಿ. ಅದೇ ಪ್ರವೀಣ್ ಸರ್ ಹೇಳಿದಂಗೆ ಆಕ್ಚುಲಿ ತುಂಬಾ ಪ್ರಾಡಕ್ಟ್ ಗಳಿದೆ, ಸೊ ಅದು ಅನ್ಬಾಕ್ಸಿಂಗ್ ಏನಾದ್ರು ಅನ್ಬಾಕ್ಸಿಂಗ್ ರಿವ್ಯೂಸ್ ವಿಡಿಯೋಸ್ ಅದೆಲ್ಲ ಹಾಕ್ತಾ ಇದೆ ಸರ್. ರೆಗ್ಯುಲರ್ ಆಗಿ ಬರ್ತಾ ಇರತ್ತೆ, ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾರೆ ಸರ್. ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ರೆಗ್ಯುಲರ್ ಆಗಿ ನೋಡ್ಕೊಬಹುದು. ಸೂಪರ್ ಸರ್, ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್. ಫೈನಲ್ ಆಗಿ ಬರುವಂತದ್ದು ಮಾರ್ಜಿನ್. ಪ್ರತಿಯೊಬ್ಬರು ಮಾಡೋದೇ ಮಾರ್ಜಿನ್ ಪ್ರಾಫಿಟ್ ಗೋಸ್ಕರ. ತಮ್ಮ ಜೊತೆ ಕೈ ಜೋಡಿಸಿದಾಗ ನಮಗೆ ಎಷ್ಟು ಮಾರ್ಜಿನ್ ಪ್ರಾಫಿಟ್ ಸಿಗುತ್ತೆ ಸರ್? ಮಾರ್ಜಿನ್ ಒಳ್ಳೆ ಮಾರ್ಜಿನ್ ಇದೆ ಇಂಡಸ್ಟ್ರಿಲಿ. ನಾನು ಹ್ಯಾಂಡಲ್ ಮಾಡಿದಂತ ಇಂಡಸ್ಟ್ರಿ ಬಂದ್ಬಿಟ್ಟು ಎಫ್ ಎಂ ಸಿ ಜಿ ಇಂಡಸ್ಟ್ರೀಸ್. ಸೊ 12-13% ವರ್ಷಕ್ಕೆ ಮಾರ್ಜಿನ್ ನೀಡುವಂತ ಇಂಡಸ್ಟ್ರಿ. ಸೊ ಆ ಇಂಡಸ್ಟ್ರಿಗೆ ಇದು ತದ್ವಿರುದ್ಧವಾಗಿದೆ. ಓಕೆ, ಸೊ ಅದನ್ನ ಹೇಗೆ ಮಾಡಬೇಕು, ಯಾವ ತರ ಮಾರ್ಜಿನ್ ಸೆಟ್ಅಪ್ ಮಾಡಬೇಕು ಅನ್ನೋ ಎಲ್ಲಾ ಕ್ಯಾಲ್ಕುಲೇಷನ್ ಇಟ್ಟು ನಾನು ಮಾಡ್ತೀನಿ. ಓಕೆ, ಒಂದು ತುಂಬಾ ಸ್ಟಾರ್ಟ್ಅಪ್ ಕಂಪನಿ ಲಾಸ್ಟ್ 2 ಇಯರ್ಸ್ ಅಲ್ಲಿ. ಸೊ ನನ್ನ ಇಲ್ಲಿ ತನಕ ಏನು ಫ್ರಾಂಚೈಸಿ ಅವರು ಆಗಿದ್ದಾರೆ, ಯಾರು ಲಾಸ್ ಅಲ್ಲಿಲ್ಲ. ಓಕೆ, ಯಾರು ಲಾಸ್ ಅಲ್ಲಿಲ್ಲ, ಪ್ರಾಫಿಟ್ ಓನ್ಲಿ. ಸರಿ, ಸೊ ಅಪ್ ಟು 40% ತನಕ ಮಾರ್ಜಿನ್ ಅನ್ನ ಇವರು ತಗೋಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು. 100% ಶೋರ್ ಮಾಡಬಹುದು. ಯಾರು ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ, ನೀವು ಸೋಲಾರ್ ನ ಮಾರೋದಕ್ಕೆ ಹೋದ್ರೆ, ಯುಪಿಎಸ್ ಬ್ಯಾಟರಿನ ಮಾರೋದಕ್ಕೆ ಹೋದ್ರೆ 40% ಮಾರ್ಜಿನ್ ಬರುತ್ತೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಓಕೆ, ನಮ್ಮಲ್ಲಿ ಇಷ್ಟು ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದೆ, ಕರೆಕ್ಟ್ ಸರ್, ಹೌದು, ಪ್ರಾಜೆಕ್ಟ್ಸ್ ಗಳು ಇದಾವೆ ನಮ್ಮಲ್ಲಿ. ಒಂದು ಒಳ್ಳೆ ಮಾರ್ಜಿನ್ ಅಂತೂ ಡೆಫಿನೆಟ್ ಆಗಿದೆ, ಎಕ್ಸ್ಪೆಕ್ಟ್ ಮಾಡಬಹುದು, ಡೆಫಿನೆಟ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದ್ ವೇಳೆ ಎಲ್ಲೋ ಯಾವ್ದೋ ಜಾಗದಲ್ಲಿ ಫ್ರಾಂಚೈಸಿ ಇಲ್ಲ ಅಂದ್ರೂ ಕೂಡ ತಮ್ಮಿಂದ ಡೈರೆಕ್ಟ್ ಪ್ರಾಡಕ್ಟ್ ಗಳನ್ನ ತರಿಸ್ಕೋಬಹುದು. ಸೊ ನಿಯರ್ ಬೈ ಫ್ರಾಂಚೈಸಿ ಇರ್ತವೆ, ಸೊ ನಾವು ಸರ್ವಿಸ್ ನ ಪ್ರೊವೈಡ್ ಮಾಡ್ತೀವಿ. ಸರ್ವಿಸ್ ನೀವು ಪ್ರೊವೈಡ್ ಮಾಡ್ತೀವಿ, ಇಷ್ಟ ಪ್ರಾಡಕ್ಟ್ ನಾವು ಸಪ್ಲೈ ಕೊಡ್ತೀವಿ. ಸಪ್ಲೈ ಕೊಡ್ತೀರಾ? ಓಕೆ, ರೀಸನ್ ದಟ್ ಈಸ್ ದ ರೀಸನ್ ನಾವೇನ್ ಮಾಡಿದೀವಿ, ಸೆಂಟ್ರಲ್ ಕರ್ನಾಟಕದಿಂದ ಎಸ್ಟಾಬ್ಲಿಷ್ ಮಾಡ್ತಾ ಇದ್ವಿ. ಸೆಂಟ್ರಲ್ ಕರ್ನಾಟಕ, ವಿ ಆರ್ ಹ್ಯಾವಿಂಗ್ ಅವರ್ ಓನ್ ವೇರ್ ಹೌಸ್. ಓಕೆ ಓಕೆ, ದಾವಣಗೆರೆ ಇಸ್ ದ ಸೆಂಟ್ರಲ್ ಕರ್ನಾಟಕ, ಅವ್ರ ಕಾರ್ಪೊರೇಟ್ ಆಫೀಸ್ ಬೆಂಗಳೂರಲ್ಲಿ ಇದೆ, ಬಟ್ ಸೆಂಟ್ರಲ್ ಕರ್ನಾಟಕ ರೀಜನಲ್ ಆಫೀಸ್ ನಾನು ಮಾಡಿದ್ದೀನಿ. ವೇರ್ ಹೌಸ್ ಇಲ್ಲಿದೆ ಅಂತ ಅಂದ್ರೆ ಯಾವ ತರ ನಿಮ್ ವೇರ್ ಹೌಸ್ ಎಲ್ಲಿದೆ ಸರ್? ಆಕ್ಚುಲಿ ಸರ್, ನಾವು ಇದೆ ದಾವಣಗೆರೆಯಲ್ಲಿ ನಮ್ದು ವೇರ್ ಹೌಸ್ ಇದೆ, ಸಮರ್ ಒಂದು 15,000 square feet ವೇರ್ ಹೌಸ್ ನಾವು ಮಾಡಿದೀವಿ. ಕಂಪ್ಲೀಟ್ ಇಷ್ಟು ನನ್ನ ಹತ್ರ ಏನ್ 135 products ಇದೆ, 135 products ಪೂರ್ತಿ ನನ್ನ ವೇರ್ ಹೌಸ್ ಅಲ್ಲಿ. ವೇರ್ ಹೌಸ್ ಅಲ್ಲಿ ಸ್ಟಾಪ್ ಮಾಡಿ ಇಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ ಫೈನ್ ಸರ್. ನಮಗೆ ಕಾಂಬೋ ಬೇಕು, 2-3 products ಒಟ್ಟಿಗೆ ತಗೊಂತೀವಿ ಅಂತಂದ್ರೆ ನಮಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಏನ ಕೊಡ್ತೀರಾ ಸರ್? ಒಂದು ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಶೋರೂಮ್ ಗಳು ಮಾಡಿ ಎಸಿ ಎಲ್ಲ ಹಾಕ್ಬಿಟ್ಟು ಮಾಡ್ತೇವೆ ಅಂದ್ರೆ ಕಸ್ಟಮರ್ ಮೇಲೆ ಚಾರ್ಜ್ ಆಗ್ತಾರೆ ಅನ್ನೋದು ಇದೆ. ಸೊ ಆಗಿರ್ಬೇಕಾದ್ರೆ ಶೋರೂಮ್ ಮಾಡ್ತಿದ್ದಾರೆ ಅಂತಂದಾಗ ಮಾರ್ಕೆಟ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ರೇಟ್ ಇರುತ್ತೆ, ಇದು ಇರುತ್ತೆ ಅನ್ನೋದು ಎಲ್ರಿಗೂ ಮನೋಭಾವನೆ ಬಂದೇ ಬರ್ತದೆ, ಸಾಮಾನ್ಯ ಸರ್ವ ಸಾಮಾನ್ಯ.
ನೀವು ಒಂದು ಗೆಸ್ ಮಾಡಿ ಸರ್, ಒಂದು ಮನೆ ಕಟ್ಟಿದ್ರೆ ನಿಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಪ್ರಾಡಕ್ಟ್ಸ್ ಅನ್ನೋದು ಬೇಕು. ಏನವೇ ನೀವು ಯೂಟ್ಯೂಬರ್ ಇದ್ದೀರಾ, ತುಂಬಾ ಮಾರ್ಕೆಟ್ ಎಲ್ಲ ನೋಡಿ, ಓಕೆ, ಒಂದು ಮನೆ ಕಟ್ಟೋದಕ್ಕೆ ಒಂದು 5-6 ಪ್ರಾಡಕ್ಟ್ ಅಂತೂ ಬೇಕೇ ಬೇಕು. ಒಂದು ಸೋಲಾರ್ ವಾಟರ್ ಹೀಟರ್ ಬೇಕು, ಒಂದು ಬ್ಯಾಟರಿ ಬೇಕು, ಒಂದು UPS ಬೇಕು, ಒಂದು ಚಿಮ್ನಿ ಬೇಕು, ಒಂದು ವಾಟರ್ ಪ್ಯೂರಿಫೈಯರ್ ಬೇಕು, ಇನ್ನೊಂದು ವಾಟರ್ ಲೆವೆಲ್ ಕಂಟ್ರೋಲರ್. ಒಂದು 6 ಪ್ರಾಡಕ್ಟ್ ನ ನೀವು ತಗೋಬೇಕು ಅಂತಂದ್ರೆ ನೀವು ಗೆಸ್ ಮಾಡಿ ಸರ್, ನೀವು ಮನೆ ಕಟ್ಟಿರ್ಬೋದು, ಕಟ್ಟಿದೀರಾ, ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಮೈಂಡ್ಸ್ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾನು ಒಂದು ಅಪ್ರಾಕ್ಸಿಮೇಟ್ ಹೇಳ್ತೀನಿ, ಓಕೆನಾ? ಒಂದು ಅದೊಂದು 30-26 ಇದನ್ನು ಅನ್ಕೊಂಡ್ರು ಕೂಡ ಇನ್ನೊಂದು 20,000 ಒಂದೊಂದನ್ನ ಇಟ್ಕೊಂತ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಎವರೇಜ್ ಅಲ್ಲಿ ತಗೊಂಡು ಹೋದ್ರು ಕೂಡ ಒಂದು 1,50,000 ಬೇಕಾಗುತ್ತೆ ಸರ್. ಡೆಫಿನೆಟ್ಲಿ ಏನ್ ಗೆಸ್ ಮಾಡಿದ್ರು ತುಂಬಾ ಕರೆಕ್ಟ್. ಈ ರೀಸನ್ಸ್ ಗೆ ಜನಗಳು ಎದುರುತ್ತಾರೆ ಈ ಪ್ರಾಡಕ್ಟ್ ಗಳನ್ನ ಬೈ ಮಾಡೋದಕ್ಕೆ. ನಮ್ಗೆ ಹತ್ರ 1,00,000 ರೂಪಾಯಿ ಬೇಕು, 1.5 ಲಕ್ಷ ಬೇಕು ಅನ್ನಂತದ್ದು. ಸೊ ನಾವು 50% ಡಿಸ್ಕೌಂಟ್ಸ್ ಅಲ್ಲಿ ಇಷ್ಟು ಪ್ರಾಡಕ್ಟ್ ನ ನಾವು 72,000 ರೂಪಾಯಿಗೆ ನಾವು ಕೊಡ್ತಾ ಇದೀವಿ. 72,000 ಇದು ವಾರಂಟಿ ಪೀರಿಯಡ್ ಅಲ್ಲಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ನೀವು ಶೋರೂಮ್ ಗೆ ಬಂದು ಆ ಪ್ರಾಡಕ್ಟ್ ಇಟ್ಟು ಹೊಸ ಪ್ರಾಡಕ್ಟ್ ತಗೊಂಡು ಹೋಗಬಹುದು. ನೋಡಬಹುದು ಸರ್ ನಾನು ಇದನ್ನ ವೀಕ್ಷಕರೆ, ಈ ಬ್ರೋಷರ್ ನನ್ ಕೇಳಿದೆ, ನನಗೆ ನಂಬಿಕೆ ಬರ್ತಾ ಇಲ್ಲ. ನಾನು 1,50,000 ಏನು ಕ್ಯಾಲ್ಕುಲೇಟ್ ಮಾಡಿದ್ದೆ ಇಲ್ಲಿ ನೋಡಿದ್ರೆ ಸರ್ ಈ ಕಾಂಬೋನ 72,000 ಅಂತ ಬರೆದಿದ್ದಾರೆ ಇಲ್ಲಿ. 50 ಕಮ್ಮಿ ಇದರಲ್ಲೇ ಕೊಡ್ತಾ ಇದ್ರೆ ಸರ್ ಇದು ಸರ್ ಇದು ಹೇಗೆ ಸಾಧ್ಯ? ಇದರಲ್ಲಿ ಸರ್ವಿಸಸ್ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಅಲ್ವಾ? ಹೌದು ಸರ್. ಸರ್ ಒಂದು ಸಪೋರ್ಟ್ ಇಂಡಸ್ಟ್ರಿಲ್ ಏನಾಗುತ್ತೆ, ಹಿಡನ್ ಚಾರ್ಜಸ್ ಅಂತ ತುಂಬಾ ಇರುತ್ತೆ. ಈಗ ನಾವೇನೇ ನಮ್ಮ ಕಂಪನಿಯ ಪ್ರಾಡಕ್ಟ್ ನಾವು ಕೊಟ್ಟರು ಅಪ್ ಟು ಇನ್ಸ್ಟಾಲೇಷನ್ಸ್ ತನಕ ನಮ್ಮ ರೆಸ್ಪಾನ್ಸಿಬಿಲಿಟಿ. ಓಕೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ನಿಮಗೆ, ಓಕೆ ಪ್ರಾಡಕ್ಟ್ ಕೊಟ್ಟರೆ ಸರ್ ಅದು ಇನ್ಸ್ಟಾಲೇಷನ್ಸ್ ನಿಮಗೆ ದುಡ್ಡು ಕೊಡುತ್ತೆ ಸರ್, ವೆಹಿಕಲ್ ಚಾರ್ಜಸ್ ಕೊಡಬೇಕು. ನಮ್ಮ ಈ ಪ್ರಾಡಕ್ಟ್ ಅಂತಲ್ಲ, ನಮ್ಮ ಕಂಪನಿ ಯಾವುದೇ ಪ್ರಾಡಕ್ಟ್ ಅನ್ನು ನೀವು ತಗೊಂಡ್ರು ಅಪ್ ಟು ಇನ್ಸ್ಟಾಲೇಷನ್ಸ್ ತನಕ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನೋ ಚಾರ್ಜಸ್, ಎಲ್ಲ ಇನ್ಕ್ಲೂಡ್ ಆಗಿ ಬರುತ್ತೆ. ಇನ್ಕ್ಲೂಡ್ ಆಗಿ ಬರುತ್ತೆ. ಸೊ ಈ 72,000 ಬಿಟ್ಟು ನೀವು 1 ರೂಪಾಯಿನೂ ಜಾಸ್ತಿ ತಗೊಳ್ಳೋದಿಲ್ಲ. ನಿಜ, ನಿಜವಾಗ್ಲೂ ನೀವು ಇಷ್ಟು ಇದನ್ನು ಭರವಸೆ ಕೊಡ್ತಾ ಇದ್ರೆ ಅಮೇಜಿಂಗ್ ಸರ್. ಇದೆ ಆಕ್ಚುಲಿ ಕಾಂಬೋ ಹೇಳ್ಬೋದು ಅಂತಂದ್ರೆ, ಇಷ್ಟು ಪ್ರಾಡಕ್ಟ್ ಪ್ರತಿಯೊಬ್ಬರು ಮನೆಗಳಿಗೂ ಬೇಕೇ ಬೇಕು. ಓಕೆ, ಆದ್ರೆ ಎಲ್ರು ಏನಕ್ಕೆ ಈ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ, ತುಂಬಾ ಇದು, ಆಮೇಲೆ ಏನಾದ್ರೂ ಕೆಟ್ಟು ಹೋದ್ರೆ ಸರ್ವಿಸ್ ಸಿಗಲ್ಲ ಅನ್ನೋ ರೀಸನ್ಸ್ ಗೆ ಸೋಲಾರ್ ಹಾಕ್ಸ್ಕೊಂಡಿರ್ತಾರೆ, UPS ಬ್ಯಾಟರಿ ಇರೋದಿಲ್ಲ, ಆಮೇಲೆ ನೀರಿಂದು ವಾಟರ್ ಪ್ಯೂರಿಫೈಯರ್ ಎಲ್ಲ 20,000-50,000 ಈ ಲೆವೆಲ್ ಗೆ ಇರುವಂತ ಇದ್ರಲ್ಲಿ. ಸೊ ನಾವು 12,000 ರೂಪಾಯಿ ವಾಟರ್ ಪ್ಯೂರಿಫೈಯರ್ ನಾವು ಕೊಡ್ತೀವಿ. ಸೊ ಹಾಗೆ ವಾಟರ್ ಪ್ಯೂರಿಫೈಯರ್ ನ ತಗೊಂಡು ಹೋಗ್ತಾರೆ. ಸೊ ಇವತ್ತು ಆಗಿಲ್ಲ ಅಂದ್ರೂ ಅವರು ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗ್ಬೋದು. ಇನ್ಕ್ಲೂಡಿಂಗ್ ಇದಕ್ಕೆ EMI ಆಪ್ಷನ್ಸ್ ಇದೆ. EMI ಆಪ್ಷನ್ಸ್ ಇದೆ, ಬಜಾಜ್ ಜೊತೆ ಟೈ ಅಪ್ ಇದೀವಿ. ಓಕೆ, EMI ಆಪ್ಷನ್ಸ್ ಸಹ ಇದಕ್ಕಿದೆ. ಫುಲ್ ಕಾಂಬೋಗೆ EMI ಕೊಡ್ತೀರಾ? ಕಾಂಬೋಗೆ EMI ಇರುತ್ತೆ. ಓಕೆ ಓಕೆ, ಇದು ತುಂಬಾ ಒಳ್ಳೇದು ಸರ್. ಒಂದು ಕಾಂಬೋ ಕಾಂಬೋಗೊಂದು EMI, ಇಂತ ಆಫರ್ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಸ್ವದೇಶಿ ಗ್ರೂಪ್ ಇಸ್ ವೋಕಲ್ ಫಾರ್ ಲೋಕಲ್ ಅಂತ ಏನ್ ಹೇಳ್ತೀವಿ. ಈಸಿ ಅಕ್ಸೆಸಿಬಿಲಿಟಿ ಅಂಡ್ ಆ ಪ್ರಾಡಕ್ಟ್ ಕ್ವಾಲಿಟಿ. ಓಕೆ, ನಾವು ಆ ಬ್ರ್ಯಾಂಡ್ ಸ್ವದೇಶಿ ಅನ್ನೋದು ಅದು ನಮ್ಮದು, ನಮ್ಮ ದೇಶದ ಬ್ರ್ಯಾಂಡ್ ಕ್ವಾಲಿಟಿ, ಮತ್ತೆ ಆ ಕ್ವಾಲಿಟಿ ಎಲ್ಲೂ ನಾವು ಅಶ್ಯೂರೆನ್ಸ್ ನ ಕೆಡಿಸ್ಕೋಬಾರ್ದು. ಅದೇ ರೀಸನ್ಸ್ ಗೆ ನಾವು ಶೋರೂಮ್ಸ್ ನ ಮಾಡುದು. ಅದೇ ರೀತಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗೂ ಸಹ ನಾವು ಬದಲಾಗಿದೆ. ಬೆಸ್ಟ್, ಇದು ಒಂದು ಒಳ್ಳೆ ಮಾತು ಹೇಳಿದ್ರಿ ನೀವು. ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇದೆ, ಜೊತೆಯಲ್ಲಿ ಎಲ್ಲದಕ್ಕೂ ಸೇರಿ ಒಂದೇ ಪ್ರೈಸ್, ಒಂದೇ ಸರ್ವಿಸಸ್ ಅಂತ ಹೇಳಿದ್ರು. ವಾರಂಟಿ ಪೀರಿಯಡ್ ಆದ ನಂತರ ನಮ್ ಕತೆ ಏನು, ತಗೊಂಡವ್ರ ಕತೆ ಏನು, EMCs ಏನಾದ್ರೂ ಇದೆಯಾ, ಇಂಡಿವಿಜುವಲ್ EMC ತಗೊಬೇಕಾ, ನೀವು ಕಾಂಬೋ ಕೊಟ್ಟಿದ್ರ ಅಂತಂದ್ಬಿಟ್ಟು ಕಾಂಬೋ EMC ಏನಾದ್ರೂ ಕೊಡ್ತೀರಾ? ಅದ್ರಿದ್ರೆ ಹೇಳಿ ಸರ್. ನಮ್ಗೆ ಕಾಂಬೋ EMCನೇ ಇರುತ್ತೆ ಸರ್, ನಾನು ಅದನ್ನ ಹೇಳೋದು. ನಿಮ್ಮ ಮನೆಗೆ ಸ್ವದೇಶಿ ಪ್ರಾಡಕ್ಟ್ಸ್ ಬಂದಿದೆ, ಇಟ್ ಈಸ್ ಅವರ್ ಓನ್ ಬೇಬಿ. ನೀವು ಒಂದ್ ಬೇಬಿ ತಗೊಂಡ್ರು ಅಷ್ಟೇ, ನನ್ನ ಹತ್ರ ಎಷ್ಟು ಬೇಬಿ ತಗೊಂಡ್ರು ಒಂದೇ ಸರ್ವಿಸ್ ಚಾರ್ಜಸ್, ಒಂದೇ ಸರ್ವಿಸ್ ಚಾರ್ಜಸ್ ಮಾಡ್ತೀರಾ? ಸೂಪರ್ ಅಲ್ಲ ಸರ್ ಇದು? ಆಕ್ಚುಲಿ ಒಂದು ಯುನಿಕ್ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಒಂದು ಯುನಿಕ್ ಸೊಲ್ಯೂಷನ್ ತಂದಿದ್ದೀರಾ ನೀವು. ಆಕ್ಚುಲಿ ನಿಜವಾಗ್ಲೂ ನಿಮ್ಮನ್ನ ಈ ವಿಚಾರಕ್ಕೆ ಒಂದು ಆಸ್ ಅ ಕಸ್ಟಮರ್ ತರ ನಾನು ಆಕ್ಚುಲಿ ಅಪ್ರಿಶಿಯೇಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ ಸರ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮ್ ಶೋರೂಮ್ ಬರ್ತದೆ, ಮೊದಲೇದಾಗಿ ನನ್ನ ಗಮನ ಸೆಳೆದಿದ್ದು ಒಂದು ಯುನಿಕ್ ಪ್ರಾಡಕ್ಟ್, ಏರ್ ಇಂದ ನೀರ್ ಕಾಸ್ಬಹುದು ಅಂತ ಒಂದು ಪಂಪ್ ಬಗ್ಗೆ ಆಕ್ಚುಲಿ ಜಗನ್ನಾಥ್ ಅವ್ರು ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಸೊ ಅದ್ರ ಬಗ್ಗೆ ನಾವು ಏನಾದ್ರು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಬಹುದಾ ಮುಂದಿನ ದಿನಗಳಲ್ಲಿ? ಡೆಫಿನೆಟ್ ಆಗಿ ಸರ್, ಇದು ಒಂದು ತುಂಬಾ ದೊಡ್ಡ ಯುನಿಕ್ ಪ್ರಾಡಕ್ಟ್, ಒಂದು 4th generation ಆಟೋಟರ್ ರೆವಲ್ಯೂಷನ್ಸ್ ಅಂತ ನಾವು ಕರಿತೀವಿ. ಓಕೆ, ಗಾಳಿಯಿಂದ ನೀರ್ ಕಾಯಿ. ಹೌದೌದು, ಇವತ್ತು ನಾವೇನು ಆಟೋಟ್ರಿಗೆ ಅಷ್ಟು ಎಕ್ಸ್ಪೆನ್ಸಿವ್ ನಾವು ಮಾಡ್ತಿದ್ವಿ, ಆ ಎಕ್ಸ್ಪೆನ್ಸಿವ್ ಇರೋದಿಲ್ಲ ಅದೆಲ್ಲ. ಡೆಫಿನೆಟ್ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ನಾವು ಈ ಪ್ರಾಡಕ್ಟ್ ಅಲ್ಲಿ ನಾವು ಮಾಡಿದ್ವಿ. ಓಕೆ, ಶಾರ್ಟ್ಲಿ
ಒಳ್ಳೊಳ್ಳೆ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತೀವಿ. ಮಾಡ್ತೀರಾ? ಡೆಫಿನೆಟ್ ಆಗಿ. ನಮ್ ಚಾನಲ್ಗೂ ಕೂಡ ಕೊಡ್ತೀರಾ? ಕೊಡ್ತೀವಿ. ಫೈನಲ್ ಆಗಿ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು? ಸರ್, ಸ್ಕ್ರೀನ್ ಮೇಲೆ ಏನಿವೆ ನಮ್ಮ ನಂಬರ್ಸ್ ಬರ್ತಾ ಇದೆ. ಸೊ ನಮ್ದೇ ಆದ ಕಂಪನಿಯ ವೆಬ್ಸೈಟ್ ಇದೆ, ಕಾರ್ಟ್ ಇದೆ, ಅದರಲ್ಲಿ ವೆಬ್ಸೈಟ್ ಅಲ್ಲೇ ಪರ್ಚೇಸ್ ಮಾಡಬಹುದು. ಪ್ರತಿಯೊಂದು ಡೀಟೇಲ್ಸ್, ನಮ್ಮ ಎಷ್ಟು ಶೋರೂಮ್ಸ್ ಇದಾವೆ, ನಮ್ಮ ಆಕ್ಟಿವಿಟೀಸ್ ಏನು, ಪ್ರತಿಯೊಂದು ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ನಮ್ದೇ ಅದು ಯೂಟ್ಯೂಬ್ ಚಾನಲ್ಸ್ ಇದೆ. ಸೊ ಕಂಪ್ಲೀಟ್ ಡಿಜಿಟಲ್ ಅಲ್ಲಿ ಇದೀವಿ ನಾವು. ಕಂಪ್ಲೀಟ್ ಡಿಜಿಟಲ್ ಆಗ್ಬಿಟ್ಟಿದ್ರೆ ಅವಾಗಲೇ ಮಧುಸೂದನ್ ಸರ್ ಹೇಳ್ಬಿಟ್ರು ಏನೇನು ಡಿಜಿಟಲ್ ಆಗಿದ್ರೆ ಅಂತ ಹೇಳ್ಬಿಟ್ಟು. ಸೊ ತಮ್ಮ ವೆಬ್ಸೈಟ್ ಅಲ್ಲಿ ಬೈ ಕೂಡ ಮಾಡಬಹುದು ಸರ್? ಡೈರೆಕ್ಟ್ ಬೈ ಮಾಡಬಹುದು, ಬೇರೆ ವೆಬ್ಸೈಟ್ ಅಲ್ಲಿ ಹೋಗಿ ಬೈ ಮಾಡ್ತೀವಿ, ಆ ರೀತಿ ಬೈ ಅನ್ನ ಮಾಡಬಹುದು. ಓಕೆ, ಕಂಪ್ಲೀಟ್ ವೀಕ್ಷಕರೇ, ಈ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಚೆಕ್ಔಟ್ ಮಾಡಬಹುದು. ಜೊತೆಯಲ್ಲಿ ಹೀಟ್ ಪಂಪ್ ಬಗ್ಗೆ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ವಿಡಿಯೋನ ಲೇಟ್ ಆಗಿ ನೋಡ್ತಾ ಇದ್ರೆ, 9 ದಿನಗಳ ನಂತರ ನೋಡ್ತಾ ಇದ್ರೆ ಆಲ್ರೆಡಿ ವಿಡಿಯೋ ಬಂದಿರಬಹುದು, ಐ ಬಟನ್ ಅಲ್ಲಿ ಇರುತ್ತೆ. ಇಲ್ಲ ಅಂತಂದ್ರೆ, ಒಂದ್ ವೇಳೆ ಇನ್ನೂವರೆಗೆ ಮಾಡಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಬ್ವಿಯಸ್ಲಿ ನಿಮ್ಗೆ ಸಿಗುತ್ತೆ. ಓಕೆ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಉತ್ತಮವಾದಂತಹ ಪ್ರಾಡಕ್ಟ್ ಅಂತ ತಂದಿದ್ದೀರಾ, ನಮ್ಮ ಒಂದು ಯುವ ಜನತೆಗೋಸ್ಕರ ಇಷ್ಟೊಂದು ಒಂದು ಬಿಸ್ನೆಸ್ ಆಪರ್ಚುನಿಟಿ ತಂದಿದ್ದೀರಾ, ಹಾಗೂ ಎಲ್ಲರಿಗೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ವೀಕ್ಷಕರೇ.